ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಅಯ್ಯ, ನಿಮ್ಮ ಶರಣರು ಮೆಟ್ಟಿದ ದರೆ ಪಾವನವಯ್ಯ. ಅಯ್ಯ, ನಿಮ್ಮ ಶರಣರಿದ್ದ ಪುರವೇ ಕೈಲಾಸಪುರವೈ. ಅಯ್ಯ, ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಯ್ಯ. ಚೆನ್ನ ಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಆನು ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರುತ್ತೇನೆ. ಅಕ್ಕ ಮಹಾದೇವಿಯವರ ಈ ಒಂದು ವಚನವನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸಿ ಈ ದಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಕ್ಕ ಮಹಾದೇವಿ ಅಧ್ಯಯನ ಮತ್ತು ಸಂಶೋಧನಾ ಪೀಠ ಹಾಗೂ ಶರಣು ವಿಶ್ವವಚನ ಫೌಂಡೇಶನ್ನ ಸಹಯೋಗದೊಂದಿಗೆ ಮಹಿಳಾ ದಿನಾಚರಣೆ ಮತ್ತು ಪ್ರಚಾರೋಪನ್ಯಾಸ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನಾ ಅವಧಿಯನ್ನು ನೋಡಿದ್ದೀರಾ. ಇದು ಮುಕ್ತ ವಿಶ್ವವಿದ್ಯಾನಿಲಯ ಆಗಿರೋದ್ರಿಂದ ಇಲ್ಲಿ ಬರೋದಕ್ಕೆ ಬಿಡೋದಕ್ಕೆ ಒಂದು ರೀತಿ ಮುಕ್ತವಾಗಿರೋದ್ರಿಂದ ಒಂದು ಸ್ವಲ್ಪ ಸಂಖ್ಯೆ ವಿರಳವಾಗಿದೆ ಅಂತ ನಾನಾದರೂ ಭಾವಿಸಿದ್ದೇನೆ. ಆದರೂ ಸಂಖ್ಯೆ ಮುಖ್ಯವಲ್ಲ, ಇಲ್ಲಿ ಬಂದಿರುವಂತಹ ಒಂದು ಮನಸ್ಥಿತಿ ತುಂಬ ಅತಿಯಾದ ಅಗತ್ಯ ಅಂತ ನಾನಾದರೂ ಮನಗೊಂಡು ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಕ್ಕ ಮಹಾದೇವಿ ಅಧ್ಯಯನ ಮತ್ತು ಸಂಶೋಧನಾ ಪೀಠದ ನಿರ್ದೇಶಕರಾದಂತಹ ಡಾಕ್ಟರ್ ಎಚ್ ರಾಜೇಶ್ವರಿ ಮೇಡಮ್ರವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಈ ಒಂದು ಪ್ರಚಾರೋಪನ್ಯಾಸವನ್ನು ಭಾಗವಹಿಸಿರುವಂತಹ ಎಲ್ಲ ಬಂಧುಗಳಿಗೂ ಕೂಡ ನಾನು ಶರಣಾರ್ಥಿಗಳನ್ನು ಅರ್ಪಿಸುತ್ತೇನೆ. ಈ ಒಂದು ಪ್ರಚಾರೋಪನ್ಯಾಸದಲ್ಲಿ ಅಕ್ಕ ಮಹಾದೇವಿಯವರ ಬಗ್ಗೆ ವಿಚಾರವನ್ನು ಮಂಡನೆ ಮಾಡಬೇಕು ಅಂತ ಮೇಡಮ್ ಅವರು ಹೇಳಿದ್ದಾರೆ. 40 ನಿಮಿಷ ಸಮಯವನ್ನು ಕೊಟ್ಟಿದ್ದಾರೆ. ಅಕ್ಕನ ಬಗ್ಗೆ 40 ನಿಮಿಷದಲ್ಲಿ ಹೇಳೋದು ಕಷ್ಟ, ಯಾಕಂದರೆ ಅಕ್ಕನ ಕ್ಷೇತ್ರ ತುಂಬ ದೊಡ್ಡದ್ದು, ಸಾಗರವನ್ನು ಸಾಸಿವೆಯಲ್ಲಿ ಅಡಗಿಸ್ದಂಗೆ ಆಗುತ್ತೆ ಅಷ್ಟೆ. ಆದರೂ ಕೂಡ ಸರಳವಾಗಿ ಅಕ್ಕನ ಒಂದು ಪರಿಚಯವನ್ನು ಸಂಕ್ಷಿಪ್ತವಾಗಿ ಮಾಡಿಕೊಡೋದಕ್ಕೆ ಇಚ್ಛೆಪಡ್ತೇನೆ. ಅಕ್ಕ ಮಹಾದೇವಿಯವರನ್ನು 3 ಘಟ್ಟವನ್ನು ನಾನು ತಗೊಳ್ತೇನೆ. 1ನೇ ಘಟ್ಟ ಅವರ ಬಾಲ್ಯ ಜೀವನ, 2ನೇ ಘಟ್ಟ ಅವರ ಹುಟ್ಟಿದಂತಹ ಉಡುತಡಿಯಿಂದ ಕಲ್ಯಾಣದೆಡೆಗೆ ಹೋಗುವಂತಹ ಒಂದು ಸಂದರ್ಭ, ಕಲ್ಯಾಣದಲ್ಲಿ ಅವರು ಯಾವ ರೀತಿ ತಮ್ಮ ಕಾರ್ಯಕ್ಷೇತ್ರವನ್ನು ಕರ್ಮಕ್ಷೇತ್ರವನ್ನು ಮಾಡಿಕೊಂಡಿದ್ರು ಅಂತ. 3ನೆಯದು ಕಲ್ಯಾಣದಿಂದ ಅವರು ಐಕ್ಯಕ್ಷೇತ್ರವಾದಂತಹ ಕದಳಿಯೆಡೆಗೆ ಹೋಗುವಂತಹ ಒಂದು ಸಂದರ್ಭ. ಈ 3 ಸಂದರ್ಭದ ಬಗ್ಗೆ ನಾನು ಕೆಲವು ವಿಚಾರಗಳನ್ನು ಹೇಳ್ತಾ ಅಕ್ಕ ಮಹಾದೇವಿಯವರ ಬಗ್ಗೆ ಒಂದು ಸಂಕ್ಷಿಪ್ತ ಪರಿಚಯ ಮಾಡಿಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ಇದಕ್ಕೆ ಮೊದಲು ವಚನಸಾರ ಅಂತ ನ್ಯೂಸ್ 1 ಕನ್ನಡದಲ್ಲಿ ಕಾರ್ಯಕ್ರಮ ಕೊಡ್ತಾ ಇರ್ತೇನೆ, ಬಹುಶಃ ನೋಡಿರ್ಬೋದು. ಅವರ ಬಗ್ಗೆ 24 ಎಪಿಸೋಡ್ ಅಂದರೆ 15 ನಿಮಿಷ ಪ್ರಸಾರ ಆಗುತ್ತೆ. ಆ 15 ನಿಮಿಷದ್ದು 24 ಎಪಿಸೋಡ್ ಆಯಿತು, ಅವರ ಬಾಲ್ಯ ಜೀವನದಿಂದ ಹಿಡಿದು ಅವರದ ಅಂತ್ಯದವರೆಗೆ ಮುಗಿಸೋದು. ಆದರೂ ಕೂಡ 40 ನಿಮಿಷದಲ್ಲಿ ಎಷ್ಟು ವಿಷಯ ಸಾಧ್ಯವೋ ಅಷ್ಟು ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇವರ ಬಾಲ್ಯ ಜೀವನಕ್ಕೆ ಬಂದರೆ, ಅಕ್ಕ ಮಹಾದೇವಿಯವರ ಬಾಲ್ಯ ಜೀವನಕ್ಕೆ ಬಂದರೆ ಅವರ ತಂದೆ ತಾಯಿಗಳ ಬಗ್ಗೆ ಒಂದು ಸ್ವಲ್ಪ ಗೊಂದಲವಿದೆ. ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಹರಿಹರ ಮಹಾದೇವಿಯಕ್ಕನ ರಗಳೆ ಅಂತ ಬರೆದಿದ್ದಾರೆ. ಅಂದರೆ 12ನೇ ಶತಮಾನ ಅಕ್ಕ ಮಹಾದೇವಿಯವರು ಅಂದರೆ ಅದಕ್ಕೆ ಹತ್ತಿರವಾದದ್ದು ಹರಿಹರ, 13ನೇ ಶತಮಾನ. 12ನೇ ಶತಮಾನದಂತೆ 13ನೇ ಶತಮಾನ. ಅದರಲ್ಲಿ ಅವರು ಹೇಳ್ತಾರೆ ಶಿವಭಕ್ತ ಮತ್ತು ಶಿವಭಕ್ತಿ ಅಂತ ಕರೀತಾರೆ. ಯಾರು? ಅಕ್ಕ ಮಹಾದೇವಿಯವರ ತಂದೆ ತಾಯಿಗಳು ಶಿವಭಕ್ತ ಶಿವಭಕ್ತಿ ಅಂತ ಕರೀತಾರೆ. ಇನ್ನು ಚಾಮರಸನ ಪ್ರಭುಲಿಂಗ ಲೀಲೆಯಲ್ಲಿ ಅವರು ಅಕ್ಕ ಮಹಾದೇವಿಯವರ ತಂದೆ ನಿರ್ಮಲ ಶೆಟ್ಟಿ ಮತ್ತು ಸುಮತಿ ಅಂತ ಕರೀತಾರೆ. ನಂತರ ರಾಚಯ್ಯ ಅನ್ನೋರು, ಅವರು ಮಹಾದೇವಿಯಕ್ಕನ ಸಾಂಗತ್ಯ ಅಂತ ಒಂದು ಕೃತಿ ಬರೆದಿದ್ದಾರೆ, ಅದರಲ್ಲಿ ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಅವರ ತಂದೆ ತಾಯಿಗಳ ಹೆಸರಿನಲ್ಲಿ ಗೊಂದಲವಿದೆ. ಸಾಮಾನ್ಯವಾಗಿ ಹೆಚ್ಚು ನಿರ್ಮಲ ಶೆಟ್ಟಿ ಮತ್ತು ಸುಮತಿ ಅನ್ನೋ ಒಂದು ಹೆಸರನ್ನ ಎಲ್ಲರೂ ಕೂಡ ಅನೇಕ ಕೃತಿಗಳಲ್ಲಿ ಬಳಸಿರೋದನ್ನು ಕಾಣಬಹುದು. ಅವರ ಗುರುಗಳು ಗುರುಲಿಂಗ ದೇವ ಅನ್ನೋರು ಜ್ಞಾನ ನಿಧಿಯಾಗಿರ್ತಾರೆ. ಆ ಶರಣ ದಂಪತಿಗಳು ಅಂದರೆ ನಿರ್ಮಲ ಶೆಟ್ಟಿ ಮತ್ತು ಸುಮತಿ ಶರಣ ದಂಪತಿಗಳಾಗಿ ಹುಟ್ಟಿದಂತಹ ಅಕ್ಕ ಮಹಾದೇವಿ ಯಾವಾಗಲೂ ಕೂಡ ಶಿವನಾಮ ಶಿವಸ್ಮರಣೆಯನ್ನು ಮಾಡ್ತಾ ಅವರು ಬೆಳೀತಾ ಹೋಗ್ತಾರೆ. ಬಾಲ್ಯದಲ್ಲೇ ಅವರಿಗೆ ಶಿವನ ಬಗ್ಗೆ ಅಪಾರವಾದ ಒಲವನ್ನು ಹೊಂದಿ ಹೋಗ್ತಾರೆ. ಅದಕ್ಕೆ ಕೊರಳಲ್ಲಿ ರುದ್ರಾಕ್ಷಿ ಮತ್ತು ಲಿಂಗ, ಮಸ್ತಕದ ಮೇಲೆ ವಿಜೃಂಭಿಸುವಂತಹ ವಿಭೂತಿ, ಗಂಧದ ಬೊಟ್ಟು, ಇವು ಈಕೆಯ ಆಭರಣಗಳು. ಬೇರೆಯವರೆಲ್ಲ ಬೇರೆ ಬೇರೆ ರೀತಿಯ ಆಭರಣಗಳು ಹಾಕ್ಕೊಳ್ತಾರೆ, ಅಕ್ಕ ಹುಟ್ಟಿದ ತಕ್ಷಣ ಅವಳ ಆಭರಣವೇ ರುದ್ರಾಕ್ಷಿ ಲಿಂಗ ಮತ್ತು ವಿಭೂತಿ ಮತ್ತು ಗಂಧದ ಬೊಟ್ಟು, ಇವೇ ಆಭರಣಗಳಾಗಿರುತ್ತೆ. ಅವರ ಗುರುಲಿಂಗ ದೇವರ ಒಂದು ಮಠಕ್ಕೆ ಹೋಗಿ ಪ್ರವಚನವನ್ನು ಕೇಳೋದು, ಅಲ್ಲಿ ಊರ ಹತ್ತಿರದಲ್ಲಿಯೇ ಇದ್ದಂತಹ ಮಲ್ಲಯ್ಯನ ಗುಡಿ ಅಂತ ಹೇಳುತ್ತೆ, ಅದನ್ನೇ ಶಿವನ ಗುಡಿ ಅಂತಲೂ ಕರೀತಾರೆ. ಅಲ್ಲಿ ಹೋಗಿ ಆ ಲಿಂಗವನ್ನು ಪೂಜಿಸುವುದು, ಹೀಗೆ ಶಿವಚಿಂತೆ ಶಿವ ಧ್ಯಾನದಲ್ಲಿ ಅವರು ಬಾಲ್ಯದಲ್ಲೇ ಮುಳುಗಿರುತ್ತಾರೆ.
ಅದಕ್ಕೆ ಒಂದು ಅವರ ವಚನದಲ್ಲೇ ಬರುತ್ತೆ. ಅವರು ನಾನು ಹೇಗಿರಬೇಕು ಅಂತ ಹೇಳ್ತಾರೆ, ಹುಲು ಬಾಳಿನ ಹುಲ್ಲು ಮುರಡಿಯನ್ನುಳಿದು ಪರಮಾನುಭಾವದ ಗಿರಿಯಲ್ಲಿ ನಲಿವ ನವಿಲಾಗಿ ಅಂತ ಹೇಳ್ತಾರೆ. ನಾನು ಯಾವ ರೀತಿ ಇರಬೇಕು ಅಂದರೆ, ಹುಲುಬಾಳಿನ ಹುಲ್ಲು ಮರಡಿಯನ್ನುಳಿದು ಪರಮಾನುಭಾವದ ಗಿರಿಯಲ್ಲಿ ನಲಿವ ನವಿಲಾಗಿರಬೇಕು ಅಂತ ಹೇಳ್ತಾರೆ. ಕಿರಿವಳ್ಳವನ್ನುಳಿದು ತಿಳಿವಿನ ಕೊಳದಲ್ಲಿ ತೇಲುವ ಹಂಸೆಯಾಗಬೇಕು ಅಂತ ಹೇಳ್ತಾರೆ. ಮಹತ್ತಿನ ಮಾಮರದಲ್ಲಿ ಸ್ವರಗೈವ ಕೋಗಿಲೆಯಾಗಿರಬೇಕು ಅಂತ ಹೇಳ್ತಾರೆ. ಪರಮಾತ್ಮನೇ ಪತಿ ಎಂಬ ಪವಿತ್ರ ಸಂಕಲ್ಪದ ಪುಷ್ಪ ಕೆಳಸವ ಭ್ರಮರವಾಗಿರಬೇಕು ಅಂತ ಅವರು ಆಸೆಯನ್ನು ಪಡುತ್ತಾರೆ. ಹೀಗೆ ಅಲ್ಲಿ ವಿಹರಿಸಬೇಕೆಂಬ ಅದಮ್ಯ ಬಯಕೆಯನ್ನು ಇಟ್ಟುಕೊಂಡಂತಹ ಮಹಾದೇವಿಯವರು ಬಾಲ್ಯದಲ್ಲಿ ಶಿವನನ್ನೇ ಪೂಜಿಸುತ್ತಾ, ಶಿವನನ್ನೇ ಧ್ಯಾನಿಸುತ್ತಾ, ತನ್ನ ಅಂತರಂಗ ಪೂರ್ತಿ ಶಿವನಾಮವನ್ನೇ ತುಂಬಿಕೊಂಡು ಹೇಗಿರ್ತಾರೆ ಅಂದರೆ, ಅವನನ್ನೇ ಒರಿಸುವ ಮಟ್ಟಕ್ಕೆ ತಲುಪಿಡ್ತಾರೆ. ನನ್ನ ಗಂಡ ಯಾರು ಅಲ್ಲ, ಚನ್ನಮಲ್ಲಿಕಾರ್ಜುನನೇ ನನ್ನ ಗಂಡ ಅನ್ನುವ ಒಂದು ಹಂತಕ್ಕೆ ಅವರು ತಲುಪಿಡ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಹರನೇ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಿಸಿದ್ದೆ ನೋಡ, ಹಸೆಯ ಮೇಲಣ ಮಾತ ಬೆಸಗೊಳಲಟ್ಟಿದರೆ ಶಶಿಧರನ ಹತ್ತಿರಕ್ಕೆ ಕಳುಹಿಸಿದರೆಂಬವರು, ಭಸ್ಮವನೇ ಊಸಿ ಕಂಕಣವನೇ ಕಟ್ಟಿದರು, ಚನ್ನ ಮಲ್ಲಿಕಾರ್ಜುನಯ್ಯ ನನಗೆ ನೀನಾಗಬೇಕೆಂದು, ಅಂದರೆ ನನಗೆ ಚನ್ನಮಲ್ಲಿಕಾರ್ಜುನನೇ ಗಂಡನಾಗಬೇಕೆಂದು ಅವರು ತುಂಬ ಮನದಲ್ಲಿ ಇಟ್ಕೊಳ್ತಾರೆ. ಆಗ ಅಕ್ಕ ಅದೇ ರೀತಿ ಆ ವಚನವನ್ನು ಹೇಳ್ತಾ ಹೇಳ್ತಾ ಯೌವನಕ್ಕೆ ಬರ್ತಾರೆ. ಯೌವನಕ್ಕೆ ಬಂದಾಗ ಗೊತ್ತಿರುತ್ತೆ, ತಂದೆ ತಾಯಿಗಳು ಮದುವೆಯ ಮಾಡುವ ಕಾತರದಲ್ಲಿರ್ತಾರೆ. ನಂತರ ಸಖಿಯರು ಕಾಡಿಸಿ ಪೀಡಿಸಿ ಕೇಳ್ತಾರೆ, ನಿನ್ನ ಪ್ರಿಯತಮ ಯಾರು? ಅವಳು ಯಾವಾಗಲೂ ನಾನು ಚನ್ನಮಲ್ಲಿಕಾರ್ಜುನ ದೇವ, ಚನ್ನಮಲ್ಲಿಕಾರ್ಜುನ ದೇವ ಅಂತ ಹೇಳ್ತಿದ್ದಾಗ ಅವರು ಕೇಳ್ತಾರೆ. ಸಖಿಯರು ಗೊತ್ತಿರ್ಬೋದು, ನಿಮ್ಮ ಗೆಳತಿಯರು ಕೂಡ ಪೀಡಿಸ್ತಾರೆ ಕೆಲವು ಸಂದರ್ಭದಲ್ಲಿ, ನಮ್ಮ ಯೌವನಾವಸ್ಥೆಯಲ್ಲಿ ಈಗಲೂ ಕೂಡ ಇರ್ತದೆ ಆ ಗೆಳತಿಯರು. ಆಗ ನಿನ್ನ ಗಂಡ ಯಾರು, ನಿನ್ನ ಪ್ರಿಯತಮ ಯಾರು ಅಂತ ಹೇಳಿದಾಗ ಅವರು ಹೇಳ್ತಾರೆ, ಅಕ್ಕ ಮಹಾದೇವಿ, ಕಂಗಳೊಳಗೆ ತೊಳಗಿ ಬೆಳಗುವ ದಿವ್ಯ ಸ್ವರೂಪನ ಕಂಡು ಮೈಮೆರೆದನವ್ವ, ಮಣಿಮುಕುಟದ ಪಣಿ ಕಂಕಣದ ನಗೆ ಮೊಗದ ಸುಲಿಪುಲ್ಲ ಸೊಬಗನ ಕಂಡು ಮನಸೋತೆನವ್ವ, ಇಂತಾಗಿ ಚನ್ನ ಮಲ್ಲಿಕಾರ್ಜುನನೆನ್ನ ಮಧುವಣಿಗ, ಚನ್ನ ಮಲ್ಲಿಕಾರ್ಜುನನೆನ್ನ ಮಧುವಣಿಗ ಆನು ಮಧುವಣಿಗಿ ಕೇಳಾ ತಾಯೇ, ನನ್ನ ಪ್ರಿಯತಮ ಯಾರು ಅಂತ ಕೇಳ್ತಾ ಇದ್ದೀರಲ್ಲ, ಚನ್ನ ಮಲ್ಲಿಕಾರ್ಜುನನೇ ನನ್ನ ಪತಿ, ನಾನೇ ಸತಿ ಅನ್ನೋ ಒಂದು ರೀತಿಯಲ್ಲಿ ಹೇಳ್ತಾರೆ. ಮತ್ತೆ ಕೆಳದಿಯರು, ಹೌದಾ ಚನ್ನಮಲ್ಲಿಕಾರ್ಜುನ ಅವನು ಹೇಗಿದ್ದಾನೆ ಎಲ್ಲಿದ್ದಾನೆ ಅಂತ ಮತ್ತೆ ಪೀಡಿಸಿದಾಗ ಅವಳು ಇರ್ತಾಳೆ, ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ, ಅಕ್ಕಿ ಎಡಕೆ ಓಲೆ ತೆಂಗಿನ ಕಾಯಿ ಕಂಡೆ, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು ಭಿಕ್ಷುಕ ಬಂದುದ ಕಂಡೆನವ್ವ, ಮಿಕ್ಕು ಮೀರಿ ಹೋಗುದ ಬೆಂಬತ್ತಿ ಕೈ ಬಿಡಿದನು ಚನ್ನ ಮಲ್ಲಿಕಾರ್ಜುನನ ಕಂಡು ಕಣ್ದೆರೆದನು ಅಂತ ಹೇಳ್ತಾರೆ. ನಾನೊಂದು ಕನಸು ಕಂಡೆ ಅಂದರೆ ಆ ಶಿವ ಯಾವ ರೀತಿ ಬರ್ತಾನೆ ಅನ್ನೋದನ್ನು ಈ ಒಂದು ವಚನದ ಮುಖಾಂತರ ತಿಳಿಸಿ ಪರಶಿವನನ್ನು ಅಂತರಂಗದ ಆರಾಧ್ಯ ದೈವವನ್ನಾಗಿಸಿಕೊಂಡು ಲೌಕಿಕವಾಗಿ ಗಂಡನನ್ನು ಕೈ ಹಿಡಿ ಅಂತ ಹೇಳ್ತಾರೆ. ನೀನು ಅಂತರಂಗದಲ್ಲಿ ಅವನನ್ನು ಗಂಡ ಅಂದ್ಕೊಂಡಿದ್ದೆ ಓಕೆ, ಆದರೆ ಲೌಕಿಕವಾಗಿ ಒಬ್ಬನನ್ನು ಕೈ ಹಿಡ್ಕೋ ಅಂತ ಹೇಳಿದಾಗ ಅವಳು ಮನಸ್ಸು ಒಪ್ಪೋದಿಲ್ಲ. ಅದಕ್ಕೂ ಕೂಡ ಒಂದು ವಚನವನ್ನು ಹೇಳ್ತಾಳೆ, ಅಂದರೆ ಅಕ್ಕನ ಜೀವನ ಏನು ಅನ್ನೋದನ್ನು ಅವ್ರ ವಚನಗಳೇ ಹೇಳ್ಕೊಂಡು ಹೋಗ್ತೇವೆ ಉದ್ದಕ್ಕೆ. 432 433 ವಚನಗಳು ಕೆಲವು ಕಡೆ ಬರ್ತವೆ, ಅಷ್ಟು ವಚನಗಳಲ್ಲಿ ಅವರ ಜೀವನ ಚರಿತ್ರೆಯೇ ನಮಗೆ ತೆರೆದುಕೊಳ್ಳುತ್ತೆ. ಆಗ ಅವ್ರು ಹೇಳ್ತಾರೆ, ಲೌಕಿಕಕ್ಕೊಬ್ಬ ಗಂಡ ಪರಮಾರ್ಥಕ್ಕೊಬ್ಬ ಗಂಡನೇ, ನೀನು ಆಧ್ಯಾತ್ಮಿಕವಾಗಿ ಶಿವನನ್ನು ಒರೆಸಿದೀಯ ಓಕೆ, ಲೌಕಿಕವಾಗಿ ಒಬ್ಬ ಗಂಡನನ್ನು ಕೈ ಹಿಡಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಲೌಕಿಕಕ್ಕೊಬ್ಬ ಗಂಡ ಪರಮಾರ್ಥಿಕಕ್ಕೊಬ್ಬ ಗಂಡನೇ, ಎನ್ನ ಗಂಡ ಚನ್ನ ಮಲ್ಲಿಕಾರ್ಜುನನಲ್ಲದೆ ಮಿಕ್ಕದ ಗಂಡರೆಲ್ಲ ಮುಗಿಲ ಮರೆಯ ಬಣ್ಣದ ಬೊಂಬೆಗಳು ನೋಡ ಅಂತ ಹೇಳ್ತಾರೆ. ಇನ್ನು ಬಾಕಿಯವರೆಲ್ಲರನ್ನು ಬೊಂಬೆಗಳು ಅಂತ ಕರೆದುಬಿಡ್ತಾರೆ. ಹಂಗೆ ದಿನ ಕಳೆದಂತೆ ಕೆಳದೆಯರು ಜನರು ನಿನ್ನ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನ ಆಡ್ತಾ ಇದ್ದಾರೆ. ಅಕ್ಕ ಮಹಾದೇವಿ, ನೀನು ಯಾವಾಗಲೂ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾ ಇದೀಯ, ಎಲ್ಲರೂ ಇಲ್ಲಸಲ್ಲದ ಮಾತುಗಳಾಡ್ತಾ ಇದ್ದಾರಲ್ಲ, ಹೇಗೆ ಇದನ್ನು ತಡ್ಕೊಳ್ತೀಯ ಅಂತ ಹೇಳಿದಾಗ ಯಾರು ಏನು ಬೇಕಾದರೂ ಹಾಡ್ಬೋದು, ಆದರೆ ನನ್ನ ಅಂತರಾತ್ಮದಲ್ಲಿ ಶಿವನೇ ಅಂತ ಅಂದ್ಕೋಬಿಟ್ಟಿದ್ದೀನಿ. ಅದಕ್ಕೆ ಅದು ಹೇಳುವಂತಹ ವಚನ ಪ್ರತಿಯೊಬ್ಬರಿಗೂ ಕೂಡ, ಯಾಕಂದರೆ ಯಾವುದೇ ಕಾರ್ಯಕ್ರಮಗಳಾಗಲಿ ಯಾವುದೇ ಸಂದರ್ಭಗಳಾಗಲಿ ಅನೇಕ ಪರೀಕ್ಷೆಗಳು ಬರ್ತವೆ. ಆ ಪರೀಕ್ಷೆಗಳಿಗೆ ನಾವು ಏನು ಮಾಡಬಾರ್ದು, ತಲೆಯನ್ನು ಕಡಿಸ್ಕೊಳ್ಬಾರ್ದು. ತಲೆ ಕಡಿಸ್ಕೊಬಿಟ್ರೆ ಇದೊಂದೇ ನಮಗೆ, ಆದರೆ ತಲೆ ಕೆಡಿಸಿಕೊಳ್ಳದೆ ಅವೆಲ್ಲವನ್ನು ಕೂಡ ನಾವು ಮೆಟ್ಟಿ ನಿಲ್ಲಬೇಕು. ಅದೇ ಒಂದು ಸ್ತ್ರೀ ಶಕ್ತಿ, ಅಕ್ಕ ಮಹಾದೇವರ ಈ ಒಂದು ವಚನವೇ ನಮಗೆ ಸ್ಫೂರ್ತಿ. ಅವ್ರು ಹೇಳ್ತಾರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆ ಅಂತಯ್ಯ, ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದಡೆ ಅಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಅಂತಯ್ಯ, ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಹೇಳ್ತಾರೆ. ಇದು ಮುಖ್ಯ.
ಪ್ರಪಂಚದಲ್ಲಿ ಎಲ್ಲೇ ಸಂದರ್ಭ ಆಗ್ಬೋದು, ನಮ್ಮ ಮನೆಯಿಂದ ಹಿಡಿದು ನಮ್ಮ ಜೀವನ ಮನೆಯಿಂದ ಪ್ರಾರಂಭವಾಗುತ್ತೆ. ಸಮಾಜಕ್ಕೆ ಕಾಲಿಡ್ತೀವಿ, ಶಾಲೆಗೆ ಕಾಲಿಡ್ತೀವಿ, ಕಾಲೇಜಿಗೆ ಬರ್ತೀವಿ, ವಿದ್ಯಾಸಂಸ್ಥೆಗಳು ಅನೇಕಕ್ಕೆ ಹೋಗ್ತೀವಿ. ಎಲ್ಲೇ ಹೋದರೂ ಕೂಡ ಸ್ಥಿತಿ ನಿಂದೆಗಳು ಅದು ಇದ್ದದ್ದೇ. ಹಗಲು ಹೇಗಿರುತ್ತೋ ಆ ರಾತ್ರಿ ಬಂದೇ ಬರುತ್ತೆ, ರಾತ್ರಿ ಆದಮೇಲೆ ಹಗಲು ಇದ್ದೇ ಇರುತ್ತೆ. ಹಾಗೆ ಸ್ತುತಿ ನಿಂದೆಗಳು ಬರುತ್ತೆ, ಅದೇನೇ ಬಂದರೂ ಕೂಡ ಅದಕ್ಕೆ ತಲೆ ಕೆಡಿಸ್ಕೊಳ್ಳದೆ ನಾವು ಸಮಾಧಾನಿಯಾಗಿರಬೇಕು ಅಂತ ಅಕ್ಕ ಮಹಾದೇವಿ ಈ ಒಂದು ವಚನವನ್ನು ಹೇಳ್ತಾರೆ. ಅದಕ್ಕೆ ನಾನು ಒಂದು ಸಣ್ಣ ದೃಷ್ಟಾಂತವನ್ನು ಹೇಳೋದಕ್ಕೆ ಇಚ್ಛಪಡ್ತೇನೆ ಸ್ತುತಿ ನಿಂದೆಗಳ ಬಗ್ಗೆ. ಅಲೆಕ್ಸಾಂಡರ್ನ ಗುರು ಅರಿಸ್ಟಾಟಲ್, ಅರಿಸ್ಟಾಟಲ್ನ ಗುರು ಪ್ಲೇಟೋ, ಪ್ಲೇಟೋವಿನ ಗುರು ಸಾಕ್ರೆಟಿಸ್. ಆ ಸಾಕ್ರೆಟಿಸ್ ಒಂದು ಸಲ ತನ್ನ ಮನೆಯ ಉದ್ಯಾನವನದಲ್ಲಿ ತಿರುಗಾಡ್ತಾ ಇರ್ತಾನೆ. ತಿರುಗಾಡ್ತಾ ಇರಬೇಕಾದ್ರೆ ಅವನ ಒಬ್ಬ ಸ್ನೇಹಿತ ಓಡಿ ಬರ್ತಾನೆ. ಸಾಕ್ರೆಟಿಸ್ ಸಾಕ್ರೆಟಿಸ್ ಅಂತಾನೆ. ಏನು ಅಂತ ಹೇಳಿದಾಗ, ನಿನ್ನ ಶಿಷ್ಯ ಏನು ಮಾಡಿದ್ದಾನೆ ಗೊತ್ತಾ, ಏನು ಮಾಡಿದ್ದಾನೆ ಅಂತ ಹೇಳಿದಾಗ, ನಿನ್ನ ಶಿಷ್ಯ ಅಂತ ಹೇಳಿದಾಗ ಅವನು ಗೊತ್ತಾಗ್ಬಿಡುತ್ತೆ, ಸಾಕ್ರೆಟಿಸ್ ನನ್ನ ಶಿಷ್ಯನ ಬಗ್ಗೆ ಏನೋ ಒಂದು ದೂರನ ತಂದಿದ್ದಾನೆ ಇವನು ಅಂತ. ನೋಡು, ನೀನು ನನ್ನ ಶಿಷ್ಯನ ಬಗ್ಗೆ ಹೇಳುವುದಕ್ಕಿಂತ ಮೊದಲು ನಾನು ಮೂರು ಪ್ರಶ್ನೆಯನ್ನು ಕೇಳ್ತೇನೆ, ಆ ಮೂರು ಪ್ರಶ್ನೆಗೆ ಉತ್ತರವನ್ನು ಹೇಳಿ ಅನಂತರ ನನ್ನ ಶಿಷ್ಯನ ಬಗ್ಗೆ ಏನು ಮಾಡಿದ್ದಾನೆ ಅಂತ ಹೇಳು ಅಂತ. ಆಯಿತು ಅಂತಾರೆ. ಮೊದಲನೇ ಪ್ರಶ್ನೆ, ನೀನು ನನ್ನ ಶಿಷ್ಯನ ಬಗ್ಗೆ ಹೇಳುವಂತಹ ವಿಚಾರ ಸತ್ಯವೇ ಅಂತ ಹೇಳಿದೆ. ಅದರಲ್ಲಿ ಅವನಿಗೆ ತಕ್ಷಣ ಅವನಿಗೆ ಏನಾಗುತ್ತೆ, ಅವನು ಏನು ಹೇಳಬೇಕು ಅಂತ ಬಂದಿರ್ತಾನೋ ಅದು ಹಿಡಿದೋಗ್ಬಿಡುತ್ತೆ. ಇಲ್ಲ, ನಾನು ಬೇರೆಯವರಿಂದ ಕೇಳಿದದ್ದು, ಅದರಿಂದ ಅದು ಸತ್ಯವೋ ಅಥವಾ ಸುಳ್ಳೋ ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ. ಸರಿ, ಒಂದಾಯಿತು. ಇನ್ನು ಎರಡನೇ ಪ್ರಶ್ನೆ, ಅದಕ್ಕೆ ಉತ್ತರ ಹೇಳಿದ್ರು ಕೂಡ ನೀನು ಹೇಳ್ಬೋದು. ಎರಡನೇ ವಿಚಾರ ಏನಪ್ಪ ಅಂದರೆ, ನೀನು ನನ್ನ ಶಿಷ್ಯನ ಬಗ್ಗೆ ಹೇಳುವಂತಹ ವಿಚಾರ ಒಳ್ಳೆಯದೇ ಕೆಟ್ಟದ್ದೇ ಅಂತ ಹೇಳ್ತಾನೆ. ಇಲ್ಲ ಇಲ್ಲ, ಒಳ್ಳೆಯದಂತೂ ಅಲ್ಲ, ಕೆಟ್ಟದ್ದು ಅಂತ ಹೇಳ್ತಾನೆ. ಎರಡು ಆಗೋಯ್ತು. ಮೂರನೆಯದು, ನೀನು ನನ್ನ ಶಿಷ್ಯನ ಬಗ್ಗೆ ಹೇಳುವ ವಿಚಾರದಿಂದ ನಿನಗಾಗಲಿ ನನಗಾಗಲಿ ಅಥವಾ ಸಮಾಜಕ್ಕಾಗಲಿ ಏನಾದರೂ ಉಪಯೋಗ ಆಗುತ್ತಾ ಅಂತ ಹೇಳಿದಾಗ, ಯಾರಿಗೆ ಏನು ಉಪಯೋಗ ಆಗೋದಿಲ್ಲ. ಹಂಗಾದರೆ ನೀನು ಹೇಳೋದು ಬೇಡ, ನಾನು ಕೇಳೋದು ಬೇಡ ಹೋಗು ಅಂತ. ಹಾಗೆ ನಮ್ಮ ಕಿವಿಗೆ ವಿಷಯವಾಗುವ ವಿಷಯವನ್ನು ವಿಷವಾಗುವ ರೀತಿಯಲ್ಲಿ ಅನೇಕರು ನಮಗೆ ಬಂದು ಹೇಳ್ತಾರೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಅದಕ್ಕೆ ನಾವು ಸಾಕ್ರೆಟಿಸ್ನ ಈ ಒಂದು ಮೂರು ಪ್ರಶ್ನೆಗಳನ್ನು ಕೇಳಬೇಕು. ಯಾರಾದರೂ ಏನಾದರೂ ಹೇಳೋದಕ್ಕೆ ಬಂದರೆ ಈ ಮೂರು ಪ್ರಶ್ನೆಗಳನ್ನು ಕೇಳಿ ಅವರಿಗೆ ಏನು ಮಾಡಬೇಕು, ಅದಕ್ಕೆ ನಾವು ಯಾವಾಗ ಕೇಳಿಸ್ಕೊಳ್ಳೋಕೆ ಹೋಗ್ತೀವೋ ಆಗ ನಮ್ಮ ಮನಸ್ಸಿನಲ್ಲಿ ತುಮುಲ ಉಂಟಾಗುತ್ತೆ, ಆ ಭಾವನೆಯನ್ನು ನಾವು ಹೋಗ್ಲಾಡಿಸ್ಬೇಕು ಅಂತ ಹೇಳ್ತಾ, ಹಿಂಗೆ ಅಕ್ಕ ಮಹಾದೇವಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾರು ಏನಾದರೂ ಹೇಳಲಿ, ಕೋಪ ನಿಂದನೆ ಏನೇ ಮಾಡಲಿ, ಅವರು ಸ್ತುತಿ ನಿಂದನೆ ಏನೇ ಮಾಡಲಿ, ನಾನು ಸಮಾಧಾನಿಯಾಗಿರ್ತೀನಿ ಅಂತ ಅಕ್ಕ ಮಹಾದೇವಿ ಹೇಳ್ತಾರೆ. ಆ ಸಂದರ್ಭ, ಹಾಗೆ ಬಾಲ್ಯ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ, ಯೌವನಾವಸ್ಥೆಗೆ ಕಾಲಿಟ್ಟಿದ್ದಾಳೆ. ಆ ಸಂದರ್ಭದಲ್ಲಿ ಉಡುತಡಿಯಲ್ಲಿ ಹಬ್ಬ, ಆ ದಿನ ಒಂದು ದಿನ ಆ ಉಡುತಡಿ, ಅಕ್ಕ ಮಹಾದೇವಿಯ ಜನ್ಮಸ್ಥಳವನ್ನು ಉಡುತಡಿ ಅಂತ ಕರೀತಾರೆ, ಅದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಆ ಉಡುತಡಿಯಲ್ಲಿ ಹಬ್ಬದ ವಾತಾವರಣ, ಆ ಹಬ್ಬದ ವಾತಾವರಣದಲ್ಲಿ ಕೌಶಿಕ ಮಹಾರಾಜ ಅಲ್ಲಿ ರಾಜನಾಗಿರ್ತಾನೆ. ಅಲ್ಲಿ ವೈಹಾಳಿ ಅಂತ ಒಂದು ಪದವನ್ನು ಬರ್ತಾರೆ. ವೈಹಾಳಿ ಅಂದರೆ ಜಂಬೂ ಸವಾರಿ ಅಂತ. ಜಂಬೂ ಸವಾರಿ ಹೇಗೆ ನಮ್ಮ ಮೈಸೂರಿನಲ್ಲಿ ಜಂಬೂ ಸವಾರಿ ನಡೆಯುತ್ತೋ, ಮಹಾರಾಜರು ಕುಳಿತುಕೊಂಡು ಹೋಗ್ತಾ ಇದ್ದಂತಹ ಜಂಬೂ ಸವಾರಿ ಈಗ ಅದು ರದ್ದಾಗಿ ಈಗ ಏನಾಗಿದೆ, ಚಾಮುಂಡೇಶ್ವರಿ ಫೋಟೋವನ್ನು ಇಟ್ಟು ಜಂಬೂ ಸವಾರಿಯನ್ನು ನಡೆಸ್ತಾರೆ. ಹಾಗೆ ಆ ರೀತಿ ವೈಹಾಳಿ 12ನೇ ಶತಮಾನದಲ್ಲಿ ಶಿವಮೊಗ್ಗದ ಜಿಲ್ಲೆಯಲ್ಲಿ ಉಡುತಡಿಯಲ್ಲಿ ಇರುತ್ತೆ. ಆ ಉಡುತಡಿಯಲ್ಲಿ ವೈಹಾಳಿ ನಡೀತಾ ಇರುತ್ತೆ. ಎಲ್ಲರೂ ಕೂಡ ಹಬ್ಬದ ಸಂಭ್ರಮ ಸಡಗರ, ಪ್ರತಿಯೊಬ್ಬರೂ ಕೂಡ ಆ ಹಬ್ಬ ಸಡಗರ ಸಂಭ್ರಮದಲ್ಲಿ ಸಂತೋಷ ಭರಿತರಾಗಿದ್ದಾರೆ. ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಯಾಕಂದರೆ ಆ ದಿನ ವೈಹಾಳಿ ಬರ್ತಾ ಇದೆ, ಜಂಬೂ ಸವಾರಿ ಬರ್ತಾ ಇದೆ. ಆ ಕೌಶಿಕ ಮಹಾರಾಜ ಜಂಬೂ ಸವಾರಿಯಿಂದ ಬರ್ತಾ ಇದ್ದಾನೆ. ಇಕ್ಕೆಲೆಗಳಲ್ಲಿ, ರಸ್ತೆ ಇಕ್ಕೆಲೆಗಳಲ್ಲಿ ಪ್ರತಿಯೊಬ್ಬರೂ ಕೂಡ ನಿಂತು ಹರ್ಷೋದ್ಗಾರವನ್ನು ಮಾಡ್ತಾ ಇದ್ದಾರೆ ಮಹಾರಾಜ ಬರ್ತಿದ್ದಂಗೆ. ಆಗ ಆ ಕೌಶಿಕ ಮಹಾರಾಜ ಎಲ್ಲರನ್ನು ಕೂಡ ನೋಡಿ ಸಂತೋಷವನ್ನು ಪಡ್ತಾ ಇದ್ದಾನೆ. ಹಾಗೆ ಮೆರವಣಿಗೆ ಬರುತ್ತೆ, ಬಂದು ಮಧ್ಯ ಭಾಗ ಬರುತ್ತೆ. ಮಧ್ಯ ಬಂದಾಗ ಅಕ್ಕ ಮಹಾದೇವಿ, ನಾನು ಜಂಬೂ ಸವಾರಿ ನೋಡಲ್ಲ ಅಂದರೂ ಕೂಡ ಆ ಕೆಳದಿಯರು ಬಿಡಲಿಲ್ಲ, ಕರ್ಕೊಂಡೋಗಿ ಉಪ್ಪರಿಗೆಯಲ್ಲಿ ನಿಲ್ಲಿಸ್ಕೊಳ್ತಾರೆ, ಅಂದರೆ ಮಹಡಿಯ ಮೇಲೆ ನಿಲ್ಲಿಸ್ಕೊಳ್ತಾರೆ. ನಿಲ್ಲಿಸ್ಕೊಂಡು ಆ ಮಹಡಿ ಇದನ್ನು ಆ ಜಂಬೂ ಸವಾರಿಯನ್ನು ನೋಡ್ತಾ ಇರ್ತಾರೆ. ಆ ಜಂಬೂ ಸವಾರಿಯನ್ನು ನೋಡ್ತಾ ಇರಬೇಕಾದ್ರೆ ಆ ಕೌಶಿಕ ಮಹಾರಾಜ ಅಲ್ಲಿಗೆ ಆ ಒಂದು ಸಂದರ್ಭ ಬಂದಾಗ ಅಲ್ಲಿ ಮೇಲೆ ಆ ಉಪ್ಪರಿಗೆಯನ್ನು ನೋಡಿದಾಗ ಯಾವುದೋ ಒಂದು ದಿವ್ಯ ಸೌಂದರ್ಯಾದಿ ದೇವತೆ ಮಿಂಚಿ ಮಾಯಾಗೋ ರೀತಿ ಕಂಡುಬಿಡುತ್ತೆ. ಯಾರು ಅಕ್ಕ ಮಹಾದೇವಿ, ಅಲ್ಲಿದ್ದಂತಹ ಎಲ್ಲರ ಮಧ್ಯೆ ಅಕ್ಕ ಮಹಾದೇವಿ ಒಂದು ರೀತಿ ಶೋಭಾಯಮಾನವಾಗಿ ಕಂಗೊಳಿಸೋದನ್ನು ಕಂಡು ಇನ್ನೊಂದು ಸ್ವಲ್ಪ ತಕ್ಷಣ ಅವನು ಏನಾಗ್ತಾನೆ, ದಿಗ್ಮೂಢನಾಗ್ಬಿಡ್ತಾನೆ. ದಿಗ್ಮೂಢನಾಗಿ ನಂತರ ಜಂಬೂ ಸವಾರಿ ಮುಂದೆ ಹೋಗುತ್ತೆ. ನಂತರ ಅವನ ಮನಸ್ಸೆಲ್ಲ ಇನ್ನು ಜಂಬೂ ಸವಾರಿ ಮುಂದುವರಿಸಬೇಕು ಅನ್ನಲಿಲ್ಲ, ಲಘು ಬಗೆಯಿಂದ ಜಂಬೂ ಸವಾರಿ ಆಗುತ್ತೆ. ಜಂಬೂ ಸವಾರಿ ಆದಾಗ ನಂತರ ಅರಮನೆಗೆ ಹೊರಟೋಗ್ಬಿಡ್ತಾನೆ. ಅರಮನೆಗೆ ಹೋಗಿ ವಿದೂಷಕ ವಸಂತ ಕಾಂತ ಇರ್ತಾನೆ, ಅವನನ್ನು ಕರೆಯಿಸಿ ಅಲ್ಲಿ ಮಿಂಚಿ ಮಾಯವಾದಳೆಲ್ಲ ಆ ಸೌಂದರ್ಯ ಅಧಿದೇವತೆ ಅವಳು ಯಾರು, ಅವಳನ್ನು ತಂದೆ ತಾಯಿಗಳಿಗೆ ಒಪ್ಪಿಸಿ ನಾನು ಮದುವೆ ಆಗಬೇಕು ಅಂತ ಆದರೆ ಅವಳನ್ನೇ ಮದುವೆ ಆಗೋದು, ಅವಳನ್ನು ಕರ್ಕೊಂಡು ಬನ್ನಿ ಅಂತ ತಿಳಿಸ್ತಾನೆ. ಆಗ ಆ ವಸಂತಕ ಅಲ್ಲಿಗೆ ಹೋಗ್ತಾನೆ.
ಹೋದಾಗ ಅಕ್ಕ ಮಹಾದೇವಿಯರ ತಂದೆ ತಾಯಿಗಳಿಗೆ ಹಿಂಗೆ ಕೌಶಿಕ ಮಹಾರಾಜ ನಿಮ್ಮ ಮಗಳನ್ನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ, ನೀವು ಅವಳನ್ನು ಕಳಿಸ್ಕೊಡಬೇಕು ಅರಮನೆಗೆ ಅಂದಾಗ ಆಗ ಆ ತಂದೆ ತಾಯಿಗಳು ಕೂಡ ಬೇಸರವಾಗುತ್ತೆ. ಯಾಕಂದರೆ ಅವರು ಶಿವಭಕ್ತರು, ಅಂದರೆ ಯಾವಾಗಲೂ ಕೂಡ ಭಕ್ತರಾಗಿದ್ದಂಥರು. ಆದರೆ ಇವು ಕೌಶಿಕ ಮಹಾರಾಜ ಭವಿ, ಅಂದರೆ ಯಾರು ಶಿವಲಿಂಗವನ್ನು ಇಷ್ಟಲಿಂಗವನ್ನು ಧರಿಸಿರೋದಿಲ್ಲ ಅದನ್ನು ಭವಿ ಅಂತ ಕರೀತಾರೆ. ಅವನು ಭವಿ, ಇವಳು ಯಾವಾಗಲೂ ಶಿವಭಕ್ತನಾಗಿದ್ದವನು. ಆದರೆ ಏನು ಮದುವೆ ಆಗೋದಕ್ಕೆ ಸಾಧ್ಯ, ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಇದು ರಾಜಾಜ್ಞೆ, ನೀವು ರಾಜಾಜ್ಞೆಯನ್ನು ಏನಾದ್ರು ಮೀರಿದ್ರೆ ತಲೆದಂಡವನ್ನು ಆಗುತ್ತೆ, ನಿಮ್ಮದು ತಲೆದಂಡ ಆಗುತ್ತೆ ಅಂತ ಹೇಳಿದಾಗ ಆಗ ಅಕ್ಕ ಮಹಾದೇವಿ ಅವರಿಗೆಲ್ಲ ಚಿಂತಿತರಾಗ್ತಾರೆ. ಆಗ ಅವರ ಗುರು ಒಬ್ಬರು ಇರ್ತಾರೆ, ಅವರೇ ಗುರುಲಿಂಗ ದೇವ ಅಂತ ಮೊದಲೇ ಹೇಳಿದ್ದೆ. ಆ ಗುರುಲಿಂಗ ದೇವರ ಜೊತೆ ಒಂದು ರೀತಿ ಚರ್ಚೆಯನ್ನು ಮಾಡ್ತಾಳೆ, ಸಂವಾದನ ಮಾಡ್ತಾಳೆ. ಆಗ ಹೋಗು ನೀನು, ಹೋಗಿ ಒಂದು ಮೂರು ಕಂಡೀಷನ್ನನ್ನು ನೀನು ಹೇರು, ಷರತ್ತುಗಳನ್ನು ಹೇರು, ಆ ಷರತ್ತುಗಳಿಗೆ ಅವನು ಒಪ್ಪಿದ್ರೆ ನೀನು ಅರಮನೆಗೆ ಹೋಗ್ಬೋದು ಅಂತ ಹೇಳಿದಾಗ ಅವಳು ಆ ವಸಂತಕನಿಗೆ ಹೇಳ್ತಾಳೆ, ನಾನು ಮೂರು ಷರತ್ತುಗಳನ್ನು ವಿಧಿಸ್ತೇನೆ. ಆ ಮೂರು ಷರತ್ತುಗಳು ಏನಪ್ಪ ಅಂದರೆ, ನಾನು 5 ವಾರ ವ್ರತವನ್ನು ಕೈಗೊಂಡಿದ್ದೇನೆ. ಆ 5 ವಾರವೂ ಕೂಡ ಏನಾಗಬೇಕು ಅಂದರೆ ನಿತ್ಯ ಪೂಜಾದಿ, ಅಂದರೆ ನಾನು ಮಾಡುವಂತಹ ಶಿವಪೂಜೆಯ ನಿತ್ಯ ಪೂಜಾದಿ ಆಚರಣೆಗಳಿಗೆ ಯಾವುದೇ ರೀತಿ ಅಡ್ಡಿ ಬರಬಾರದು 5 ವಾರಗಳು ಕೂಡ. ಎರಡನೇದು ಏನಪ್ಪ ಅಂದರೆ, ನಾನು ಗುರುಲಿಂಗ ಜಂಗಮ ಸೇವೆಯನ್ನು ಮಾಡ್ತೇನೆ, ಆ ಗುರುಲಿಂಗ ಜಂಗಮ ಸೇವೆಗೆ ಅರಮನೆಯಲ್ಲಿ ಅವಕಾಶವಿರಬೇಕು. ಮೂರನೇದು ಏನಪ್ಪ ಅಂದರೆ, ಭವಿಯಾಗಿರುವಂತಹ ಕೌಶಿಕ ಮಹಾರಾಜ ಭಕ್ತನಾಗಬೇಕು, ಅಂದರೆ ಲಿಂಗಧಾರಿ ಆಗಬೇಕು ಅಂತ ಹೇಳ್ತಾಳೆ. ಆಗ ಆ ವಸಂತಕ ಆ ಮಹಾರಾಜನಿಗೆ ಕೌಶಿಕನಿಗೆ ಹೇಳಿದಾಗ ಆಯಿತು, ಅವನಿಗೇನು ಮದುವೆ ಆಗಬೇಕಷ್ಟೇ, ಹೋಗು ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಆಗ ಆ ಮೂರು ಷರತ್ತುಗಳಿಗೆ ಒಪ್ಪಿಕೊಂಡು, ಆದರೆ ಮದುವೆ ಆಗಿರೋದಿಲ್ಲ, ಆ ಅರಮನೆಗೆ ಕರ್ಕೊಂಡು ಹೋಗ್ತಾರೆ, ಇನ್ನೇನು ಆ ಮದುವೆ ಸಂದರ್ಭ ಬರೋದೇ ಇಲ್ಲ. ಆಗ ಆ ಅರಸ ಸಮ್ಮತಿ ಪಟ್ಟುಕೊಂಡು ಆಗ ಅಕ್ಕ ಮಹಾದೇವಿ ಅರಮನೆಗೆ ಹೋಗ್ತಾಳೆ. ಅರಮನೆಗೆ ಹೋಗಬೇಕಾದ್ರೂ ಕೂಡ ಒಂದು ವಚನವನ್ನು ಹೇಳ್ಕೊಂಡು ಹೋಗ್ತಾಳೆ, ಯಾಕಂದರೆ ಇದುವರೆಗೆ ಶಿವಭಕ್ತ ಧ್ಯಾನದಲ್ಲಿ ಇಟ್ಕೊಂಡು ಸ್ವತಂತ್ರದ ಹಕ್ಕಿಯ ರೀತಿ ವಿವರಿಸ್ತಾ ಇದ್ಲು, ಶಿವಭಕ್ತಿ ಧ್ಯಾನದಲ್ಲಿ ಯಾವಾಗಲೂ ಮುಳುಗಿರ್ತಾ ಇದ್ಲು. ಆ ಸಂದರ್ಭದಲ್ಲಿ ಅವಳು ಹೇಳುವಂತಹ ವಚನ ನಿಮಗೆ ಗೊತ್ತಿದೆ, ಅದು ತೆರಣಿಯ ಹುಳು ತನ್ನ ಸ್ನೇಹದಲ್ಲಿ ಮನೆಯ ಮಾಡಿ, ತನ್ನ ನೂಲು ತನ್ನ ಸುತ್ತಿ ಸಾವ ತೆರನಂತೆ, ಮನ ಬಂಧುದ ಬಯಸಿ ಬೇವುತ್ತಿದ್ದೇನೆ ಅಯ್ಯ, ಎನ್ನ ಮನದ ದುರಾಶಯ ಮಾಣಿಸಿ ನಿಮ್ಮತ್ತ ತೋರ ಮಲ್ಲಿಕಾರ್ಜುನ. ಆ ಮಹಾರಾಜನ ಒಂದು ಬಂಧನಕ್ಕೆ ನಾನು ಹೋಗ್ತಾ ಇದ್ದೀನಿ. ಯಾವ ರೀತಿ ಬಂಧನ ಅಂತ ಹೇಳಿದ್ರೆ ಅದೇ ಹೇಳ್ತಾರೆ, ತೆರಣಿಯವಳು ತನ್ನ ಸ್ನೇಹದಲ್ಲಿ ಮನೆಯ ಮಾಡಿ, ತನ್ನ ನೂಲು ತನ್ನ ಸುತ್ತಿ ಸ್ಯಾವತರನಂತೆ. ಅಂದರೆ ಈ ರೇಷ್ಮೆ ಹುಳು ತನ್ನನ್ನು ನೂಲನ್ನೇ ತಾನೇ ನೇಯ್ದು ತಾನೇ ಗೂಡನ್ನು ಕಟ್ಕೊಂಡು ತನಗೆ ತಾನೇ ಅಲ್ಲಿ ಸಾವನ್ನು ಹಪ್ಪುತ್ತೆ, ಆ ರೀತಿ ನಾನು ಕೂಡ ಆ ಒಂದು ಮಹಾರಾಜನ ಅರಮನೆಗೆ ಹೋಗ್ತಾ ಇದ್ದೀನಿ, ನನ್ನ ಮನಸ್ಸಲ್ಲಿ ಕೂಡ ದುರಾಸೆ ಬಂದುಬಿಡ್ತು ಅಂತ ಅನ್ಕೋಬೇಡ, ನನ್ನ ದುರಾಸೆಯನ್ನು ನೀನು ಹೋಗಲಾಡಿಸಿ ನನ್ನನ್ನು ನಿನ್ನ ಹತ್ರ ಕರ್ಕು ಅಂತ ಚೆನ್ನ ಮಲ್ಲಿಕಾರ್ಜುನ ಹತ್ರ ಕೇಳ್ಕೊತಾಳೆ. ಆದರೂ ಕೂಡ ಆಧ್ಯಾತ್ಮ ತೀವ್ರತೆ ಆಗುತ್ತೆ, ಕೆಲವರು ಮದುವೆ ಅಂದ ತಕ್ಷಣ ಬೇರೆ ಹೊರಟೋಗ್ಬೋದು, ಆದರೆ ಆಧ್ಯಾತ್ಮ ತೀವ್ರತೆ ಆಗುತ್ತೆ. ಆ ಆಧ್ಯಾತ್ಮ ತೀವ್ರತೆ ಆದಾಗ ಕೌಶಿಕ ಮಹಾರಾಜ ಏನಾದರೂ ಮಾಡಿ ತನ್ನತ್ತ ಸೆಡೆಯಬೇಕು, ಅವಳಲ್ಲಿ ಅರುವ ಆಧ್ಯಾತ್ಮ ಭಾವನೆಯನ್ನು ಹೋಗಲಾಡಿಸಿ ಅವಳಲ್ಲಿ ರಸಿಕ ಭಾವನೆಯನ್ನು ಮೂಡಿಸಬೇಕು ಅಂತ ಏನೇನೆಲ್ಲ ಪ್ರಯತ್ನವನ್ನು ಪಡ್ತಾನೆ. ಆದರೆ ಏನೇ ಪ್ರಯತ್ನ ಪಟ್ಟರು ಕೂಡ ಆಗೋದಿಲ್ಲ. ಹಾಗೆ ಅವನು ಅದೇ ರೀತಿ 1 ವಾರ ಆಗುತ್ತೆ, 2 ವಾರ ಆಗುತ್ತೆ, 5 ವಾರ ಅಲ್ವಾ ಇವನಿಗೆ ಆ ತರಗಾರರಿಗೆ ಬುದ್ಧಿಮಟ್ಟ ಅಂತ, 5 ವಾರ ತಡೆಯೋದೇ ಅಲ್ಲ ಅವನು, 1 ವಾರ ಆಗುತ್ತೆ 2 ವಾರ ಆಗುತ್ತೆ. ಆ ಸಂದರ್ಭದಲ್ಲಿ ಅವನು ಅವಳನ್ನು ಏನೇನೋ ಮಾಡಿ ಪೀಡಿಸಕ್ಕೆ ಹೋಗ್ತಾನೆ. ಪೀಡಿಸಕ್ಕೆ ಹೋದಾಗ ಅವನು ಮೊದಲನೇ ಒಂದು ಷರತ್ತನ್ನು ಮುರಿತಾನೆ. ಅಂದರೆ ಮೊದಲನೇ ಷರತ್ತು ಏನಂದರೂ, ಅವನು ನಿತ್ಯ ಶಿವ ಪೂಜಾದಲ್ಲಿ ಯಾವಾಗಲೂ ತಲ್ಲೀನರಾಗಿದ್ದಾಗ ಆ ಶಿವಪೂಜಕ್ಕೆ ಧ್ಯಾನ ಭಂಗ ಆಗುತ್ತೆ ಮೊದಲನೇದು. ಎರಡನೆಯ ಷರತ್ತು ಏನಪ್ಪ ಅಂದರೆ, ಅವಳನ್ನು ನೋಡೋದಕ್ಕೆ ಗುರುಗಳು ಬರ್ತಾ ಇರ್ತಾರೆ, ಆ ಗುರುಗಳ ಸೇವೆಯನ್ನು ಬರೋದಕ್ಕೆ ಅವಳು ಮೊಟುಕು ಗಳಿಸಿ ಬರೋದು ಬೇಡ ಅಂತ ಅವರನ್ನು ನಿಂದನೆ ಮಾಡ್ತಾನೆ. ಎರಡನೇ ಷರತ್ತು ಮುಗಿಯುತ್ತೆ. ಮೂರನೇ ಷರತ್ತು ಅವನು ಭಕ್ತನಾಗೋದಕ್ಕೆ ಒಪ್ಪೋದಿಲ್ಲ. ಆಗ ಮೂರನೇ ಷರತ್ತನ್ನು ಕೂಡ ಅವನು ಶಿವಭಕ್ತನಾಗಲು ನಿರಾಕರಣೆ ಮಾಡಿದಾಗ, ಮೂರು ಷರತ್ತುಗಳನ್ನು ಮೀರಿದಾಗ ಆಗ ಅವಳು ಅರಮನೆಯನ್ನು ಬಿಟ್ಟು ಕಾಲು ತೆಗಿತಾಳೆ. ಕಾಲು ತೆಗೆದಾಗ ಅವನೇನು ಮಾಡ್ತಾನೆ, ಎಲ್ಲಿಗೆ ಹೋಗ್ತೀಯ ಅಂದ್ಬಿಟ್ಟು ಅವಳ ಸೀರೆಯನ್ನು ಹಿಡ್ಕೊಳ್ತಾನೆ. ಸೀರೆಯನ್ನು ಹಿಡ್ಕೊಂಡಾಗ ಅವಳು ಮುಂದೆ ಹೊರಟು ಬಿಡ್ತಾಳೆ. ಆಗ ಅವಳು ಹೇಳ್ತಾಳೆ, ನೀನು ನನ್ನ ಸೀರೆ ಇಟ್ಕೊಂಡಿರ್ಬೋದು ಅಂತ ಹೇಳಿ ಒಂದು ವಚನವನ್ನು ಉದ್ಗರಿಸ್ತಾಳೆ. ಆ ವಚನ ಏನಪ್ಪ ಅಂದರೆ, ಕೈ ಸಿರಿಯ ದಂಡವ ಕೊಳಬಹುದಲ್ಲದೆ, ಮೈ ಸಿರಿಯ ದಂಡವ ಕೊಳಲುಂಟೆ, ಉಟ್ಟ ಉಡುಗೆ ತೊಡುಗೆಯನ್ನೆಲ್ಲ ಸೆಳೆದುಕೊಳ್ಳಬಹುದಲ್ಲದೆ, ಮುಚ್ಚಿ ಮುಸುಕಿದ್ದ ನಿರ್ವಾಣವ ಸೆಳೆದುಕೊಳ್ಳಬಹುದೇ. ಚನ್ನಮಲ್ಲಿಕಾರ್ಜುನ ದೇವನ ಬೆಳಗನ್ನುಟ್ಟು ಲಜ್ಜೆಗೆಟ್ಟವಳಿಗೆ ಉಡುಗೆ ತೊಡುಗೆಗಳ ಹಂಗೇಕೋ ಮರುಳೆ ಅಂತ ಹೇಳ್ತಾರೆ. ನೀನು ನನ್ನ ಸೀರೆಯನ್ನು ಕಸಿದುಕೊಳ್ಬೋದು, ಹಾಗೆ ಅವಳು ಹೇಳ್ತಾರೆ, ಕೈ ಸಿರಿಯ ದಂಡವ, ನನ್ನ ಕೈಯಲ್ಲಿರುವಂತಹ ದಂಡವನ್ನು ಸಂಪತ್ತಿಕಿನ ಶ್ರೀಮಂತಿಕೆ ದಂಡವನ್ನು ತಗೊಳ್ಬೋದು, ಆದರೆ ಮೈ ಸಿರಿಯ, ನನ್ನ ಮೈನ ಆಕರ್ಷಣೆ ಇದೆಯಲ್ಲ, ಮೈನ ಸೌಂದರ್ಯ ಇದೆಯಲ್ಲ, ಅದನ್ನು ನೀ ಕಿತ್ಕೊಳ್ಳೋದಿಕ್ಕಾಗೋದಿಲ್ಲ.
ಹುಟ್ಟ ಉಡುಗೆ ತೊಡುಗೆಯನ್ನೆಲ್ಲ ಸೆಳೆದುಕೊಳ್ಳಬಹುದು, ನಾನು ಹುಟ್ಟಿರುವಂಥ ಎಲ್ಲ ಬಟ್ಟೆಯನ್ನು ನೀನು ತಗೊಳ್ಬೋದು, ಆದರೆ ಮುಚ್ಚಿ ಮುಸುಕಿದ್ದ ನಿರ್ವಾಣ ನನ್ನ ಶರೀರವನ್ನು ನೀನು ಕಿತ್ತೊಳ್ಳೋದಕ್ಕೆ ಸಾಧ್ಯವಿಲ್ಲ. ಚೆನ್ನ ಮಲ್ಲಿಕಾರ್ಜುನ ದೇವ ಬೆಳಗುನೊಟ್ಟ, ಅಂದರೆ ನಾನು ಚೆನ್ನ ಮಲ್ಲಿಕಾರ್ಜುನ ದೇವನೇ ಇಡೀ ನನ್ನ ಸರ್ವಾಂಗಗಳಲ್ಲೂ ಕೂಡ ಚೆನ್ನ ಮಲ್ಲಿಕಾರ್ಜುನ ದೇವನನ್ನೇ ನಾನು ಉಡುಗೆ ತೊಡುಗೆಯನ್ನಾಗಿ ಮಾಡಿಕೊಂಡಿರೋದ್ರಿಂದ ನನಗೆ ನಾಚಿಕೆ ಅನ್ನೋದಿಲ್ಲ ಅಂದ್ಬಿಟ್ಟದೆ. ಆ ಸೀರೆಯನ್ನೇ ಎಸೆದು ಅವಳು ಉದ್ದವಾದ ಕೂದಲುಗಳಿಂದ ತನ್ನ ದೇಹವನ್ನು ಮುಚ್ಚಿಕೊಂಡು ತಂದೆ ತಾಯಿಗಳಿಗೆ ನಮಿಸ್ತಾಳೆ. ತಂದೆ ತಾಯಿಗಳು ಬೇಡಮ್ಮ ನೀನು ಹೋಗೋದು ಬೇಡ ಅಂತ ಹೇಳ್ತಾರೆ, ಏನು ಹೇಳಿದ್ರು ಕೂಡ ಕೇಳೋದಿಲ್ಲ, ನಾನು ಇಲ್ಲಿ ಇರೋದಿಲ್ಲ, ನಾನು ಕಲ್ಯಾಣಕ್ಕೆ ಹೋಗಬೇಕು ಅಂತ ಹೇಳ್ತಾಳೆ. ಅವರಿಗೆ ನಮಿಸಿ, ಕೆಳದಿಯರಿಗೆ ನಮಿಸಿ, ಅಲ್ಲಿದ್ದಂತಹ ಎಲ್ಲರೂ ಕೂಡ ಕಣ್ಣಿನಲ್ಲಿ ನೀರನ್ನು ಹಾಕ್ತಾ ಇದ್ದಾರೆ. ಆ ಅಕ್ಕ ಮಹಾದೇವಿ ಹೋಗೋದನ್ನೇ ಉಬ್ಬು ಗಣ್ಣು ಅಂತ ಉಬ್ಬುಗೈ ಅಂತ ಹೇಳ್ತಾರೆ, ಹಿಂಗೆ ಹೆಕ್ಕಿ ಅಕ್ಕ ಮಹಾದೇವಿ ಹೋಗ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದಾರೆ. ಆದರೂ ಕೂಡ ಅಕ್ಕ ಮಹಾದೇವಿ ಆ ಉಡುತಡಿಯನ್ನು ಬಿಟ್ಟು ಎಲ್ಲಿಗೆ ಹೋಗ್ತಾಳೆ, ಕಲ್ಯಾಣಕ್ಕೆ ಹೋಗ್ತಾಳೆ. ಇಲ್ಲಿವರೆಗೆ ನಾನು ಹೇಳಿದಂಥ ಬಾಲ್ಯ ಜೀವನ, ಅಕ್ಕ ಮಹಾದೇವಿ ಬಾಲ್ಯ ಜೀವನ, ಇನ್ನೂ ತುಂಬ ವಚನಗಳಿವೆ, ಆದರೆ ಸಮಯದ ಒಂದು ಸಮಯಾವಕಾಶ ಕಡಿಮೆ ಇರೋದರಿಂದ ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ನಂತರ ಎರಡನೆಯದು ಉಡುತಡಿಯಿಂದ ಕಲ್ಯಾಣದೆಡೆಗೆ ಅಂತ. ಉಡುತಡಿಯ ಕಿಡಿ ಅಂತ ಕರೀತಾರೆ ಅಕ್ಕ ಮಹಾದೇವಿಯವನ್ನು, ಉಡುತಡಿಯ ಕಿಡಿ ಅಂತ ಕರೀತಾರೆ. ಉಡುತಡಿಯಿಂದ ಕಲ್ಯಾಣದೆಡೆಗೆ ಹೋಗ್ತಾ ಇದ್ದಾಳೆ. ಹೋಗಬೇಕಾದ್ರೆ ಒಂದು ವಚನವನ್ನು ಉದ್ಗಾರಿಸ್ತಾಳೆ. ಆ ವಚನ ಯಾವುದಪ್ಪ ಅಂದರೆ, ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನಸ್ಸುಚಿ, ಭಾವಶುಚಿ, ಇಂತಿ ಪಂಚ ತೀರ್ಥಂಗಳನ್ನೊಳಕೊಂಡು ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿಯನ್ನು ನುಡಿಯಿಕೊಳ್ಳ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾನೆ. ಈ ಒಂದು ವಚನ 12ನೇ ಶತಮಾನ ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಇದೆ, 1945 ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದೆ. ಅವರು ಆರೋಗ್ಯ ಅಂದರೆ ಏನು ಅಂತ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ. ಒಬ್ಬ ವ್ಯಕ್ತಿ ದೈಹಿಕವಾಗಿ ಆರೋಗ್ಯವಾಗಿರಬೇಕು, ಸಾಮಾಜಿಕವಾಗಿ ಆರೋಗ್ಯವಾಗಿರಬೇಕು, ಮಾನಸಿಕವಾಗಿ ಆರೋಗ್ಯವಾಗಿರಬೇಕು, ಅಂಥ ವ್ಯಕ್ತಿಯನ್ನು ಆರೋಗ್ಯವಂತ ವ್ಯಕ್ತಿ ಅಂತ ಹೇಳ್ತಾರೆ ಯಾವಾಗ 20ನೇ ಶತಮಾನದಲ್ಲಿ. ಆದರೆ ಹಕ್ಕ ಈ ವಚನವನ್ನು ಅಂದರೆ ಆರೋಗ್ಯ ಸಂಸ್ಥೆ ಧ್ಯೇಯ ವಾಕ್ಯವನ್ನು ಮೀರಿಸುವಂಥ ಒಂದು ವಚನವನ್ನು 12ನೇ ಶತಮಾನದಲ್ಲೇ ಕೊಡ್ತಾರೆ. ಅದೇ ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನಸ್ಸುಚಿ, ಭಾವಶುಚಿ. ನಡೆ ನುಡಿ ಶುದ್ಧವಾಗಿರಬೇಕು ಅಂತ. ನಡೆ ನುಡಿ ಹೇಗೆ ಶುದ್ಧವಾಗಿರಬೇಕು? ಅದಕ್ಕೆ ಬಸವಣ್ಣವರ ರಚನೆ ಒಂದು ಉದಾಹರಣೆ ಕೊಡ್ಬೋದು. ಭಕ್ತಿ ಸುಭಾಷಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನುಡಿಯೊಳಗಾಗಿ ನಡೆಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ತಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜವೆ ಕೊರತೆಯಾದಳು ಎನ್ನನದ್ದಿನಿ ಎದ್ದು ಹೋಗು ಕೂಡಲ ಸಂಗಮ ದೇವ ಅಂದ್ಬಿಡ್ತಾರೆ. ನಾನು ನುಡಿದಂತೆ ನಡೀತೀನಿ, ಪ್ರತಿಯೊಂದು ಮಾತುಗಳು ಕೂಡ ಭಕ್ತಿಯಿಂದ ಹೊರ ಬರ್ತವೆ. ನುಡಿ ನಡೆಯಲ್ಲಿ ಒಂದು ಜವೆ ಕೊರತೆ ಆದರೆ, ಒಂದು ಜವೆ ಅಂದರೆ ಒಂದು ಎರಡು ರೀತಿ ಅರ್ಥ ಬರುತ್ತೆ. ಒಂದು ಕುದುರೆ, ಕುದುರೆಯ ಬಾಲ, ಬಾಲದಲ್ಲಿನ ಕೂದಲು, ಕೂದಲಲ್ಲಿ ಒಂದು ಕೂದಲಿನ ತುದಿಭಾಗವನ್ನು ಒಂದು ಜವೆ ಅಂತ ಕರೀತಾರೆ. ಇನ್ನೊಂದು ಗೋಧಿಯ ಕಾಳನ್ನು ಕೂಡ ಒಂದು ಜವೆ ಅಂತ ಕರೀತಾರೆ. ಅಷ್ಟು ವ್ಯತ್ಯಾಸ ಆದರೂ ಕೂಡ ಎನ್ನನ ದಿನಿ ಎದ್ದು ಹೋಗು ಕೂಡಲ ಸಂಗಮ ದೇವ ಅಂತಾರೆ. ನನ್ನನ್ನು ನೀನು ಕೊಲೆ ಮಾಡಿ ಮುಂದಕ್ಕೆ ಹೋಗು, ನಾನು ವ್ಯತ್ಯಾಸ ಆದರೆ ನನ್ನ ನಡೆನುಡಿಯಲ್ಲಿ ಅಂತ ಹೇಳ್ತಾರೆ. ನಮ್ಮ ನಡೆನುಡಿಯನ್ನು ತೂಕಕ್ಕೆ ಹಾಕ್ಬಿಟ್ರೆ ಹೇಗಾಗುತ್ತೆ ಅಲ್ವ? ತುಂಬ ತುಂಬ ಆಗಿರುತ್ತೆ ಇಂಥ ಬೆಡಗಿನ ಪ್ರಪಂಚ, ಏನು ಮಾಡೋಕ್ಕಾಗಲ್ಲ. ಹಿಂಗೆ ನಡೆ ನುಡಿ ಶುಚಿಯಾಗಿರುವಂತಹ ಅಕ್ಕ ಮಹಾದೇವಿಗೆ ಇದು ನಡೆ ಶುಚಿ, ನುಡಿ ಶುಚಿ ಅಂತ ಹೇಳ್ತಾಳೆ. ತನು ಶುಚಿ, ನಮ್ಮ ದೇಹ ಆರೋಗ್ಯವಾಗಿರಬೇಕು, ನಮ್ಮ ಆರೋಗ್ಯವನ್ನು ಶುಚಿಯಾಗಿಟ್ಕೊಳ್ಬೇಕು ಅಂತ. ಕಷ್ಟ ಅಲ್ಲ ಎಲ್ಲ ಈ ಮೊದಲೆಲ್ಲ ನಮ್ಮ ಹಿರಿಯರೆಲ್ಲ ತಮ್ಮ ಆರೋಗ್ಯವನ್ನು ಶುಚಿಯಾಗಿಟ್ಕೊಳ್ಳೋದಕ್ಕೆ ಏನಾದ್ರು ಮನೆಯನ್ನು ಬಿಟ್ಟು ನಂತರ ಅವರು ಆ ಸ್ಥಳದಲ್ಲಿ ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಬಂದೇ ಊಟ ಮಾಡ್ತಾಯಿದ್ದು. ಈಗ ನಾವು ಹಂಗಲ್ಲ ಅಲ್ವಾ? ಬೆಳಿಗ್ಗೆ ತಿಂಡಿನೂ ಕೂಡ ಒಂದೊಂದ್ಸಲ ನಾವು ಕ್ಯಾಂಟೀನಲ್ಲೇ ತಿಂದುಬಿಡ್ತೀವಿ, ಮಧ್ಯಾಹ್ನದ ಊಟನೂ ಕ್ಯಾಂಟೀನು, ಹೋಗುವಾಗ ಊಟ ಮಾಡ್ಕೊಂಡು ಮನೇಲಿ ಹೋಗಿ ಮಲಿಕೊಳ್ಳೋಕೆ ಹೋಗ್ತೀವಿ, ಆ ಸಂದರ್ಭ ಬಂದ್ಬಿಟ್ಟೈತೆ. ಆದರೆ ಏನು ಇದು ಮಾಡಲ್ಲ. ಅದಕ್ಕೆ ಹೇಳ್ತಾರೆ, ಎನ್ನೊಡಲಾದರೆ ಎನ್ನಿಚ್ಛೆಯಲ್ಲಿರದೆ, ನಿನ್ನೊಡಲಾದರೆ ನಿನ್ನಿಚ್ಛೆಯಲ್ಲಿರದು. ಇದು ಎನ್ನೊಡಲು ಅಲ್ಲ, ನಿನ್ನೊಡಲು ಅಲ್ಲ, ಜಗದ ಭಿನ್ನಾನದೊಡಲು ಕಾಣ ರಾಮನಾಥ ಜಡರದಾಸಿಮ. ಈ ವಚನದಲ್ಲಿ ಹೇಳ್ತಾರೆ, ಎನ್ನೊಡಲಾದರೆ ಎನ್ನಿಚ್ಛೆಯಲ್ಲಿ, ಇದು ನನ್ನ ಶರೀರ ಅಂತ ಹೇಳಿದ್ರೆ ನನ್ನ ಇಚ್ಛೆ ಇರಲಿಲ್ಲ, ಯಾಕಂದರೆ ಇದು ನನ್ನ ಇಚ್ಛೆ ಅಂತ ಕೇಳ್ತಾ ಇಲ್ಲ, ದಾರಿಲಿ ಹೋಗ್ತಾ ಇದ್ದೀನಿ, ಅನೇಕ ಭಕ್ಷ್ಯಭೋಜನಗಳಿವೆ, ಇವೆಲ್ಲ ನನ್ನನ್ನು ಸೆಳೀತಾ ಇದೆ, ನನ್ನ ಇಚ್ಛೆಯಲ್ಲಿ ಇಟ್ಕೊಳ್ಳೋಕೆ ಆಗ್ತಾ ಇಲ್ಲ. ನಿನ್ನೊಡಲಾದರೆ ನಿನ್ನ ಇಚ್ಛೆಯಲ್ಲಿರೋದು, ಇದು ನಿನ್ನ ದೇಹ ಅಂತ ಇಟ್ಕೊಳ್ಳೋಣ ಅಂತ ಹೇಳಿದ್ರೆ ಅದು ಕೂಡ ಆಗ್ತಾ ಇಲ್ಲ, ಯಾಕಂದರೆ ಇದಕ್ಕೆ ಸಾವಿದೆ. ನಿನ್ನ ಒಡಲಾದರೆ ಸಾವಿಲ್ಲ, ಆದರೆ ನನ್ನ ದೇಹಕ್ಕೆ ಸಾವಿರೋದ್ರಿಂದ ಇದು ನಿನ್ನ ಒಡಲು ಅಲ್ಲ, ಇದು ಎನ್ನೊಡಲು ಅಲ್ಲ, ನಿನ್ನೊಡಲು ಅಲ್ಲ, ಜಗದ ಭಿನ್ನಾನದೊಡಲು ಕಾಣ ರಾಮನಾಥ. ಅಂದರೆ ಬೆಡಗಿನ ಪ್ರಪಂಚದಲ್ಲಿ ನಿರ್ಮಾಣವಾಗಿರುವಂತಹ ಈ ಶರೀರ, ಈ ಬೆಡಗಿನ ಪ್ರಪಂಚದಲ್ಲಿ ಕೆಲವು ಸಂದರ್ಭದಲ್ಲಿ ಸುಳ್ಳನ್ನು ಹೇಳಬೇಕಾಗಿ ಬರುತ್ತೆ. ಆದ್ದರಿಂದ ಈ ಒಂದು ಪ್ರಪಂಚದಲ್ಲಿ ನಾನು ಬದುಕ್ತಾ ಇದ್ದೇನೆ ಅಂತ ಹೇಳ್ತಾರೆ. ಅದೇ ತನು ಶುಚಿ, ತನುವನ್ನು ಶುಚಿಯಾಗಿಟ್ಕೊಳ್ಬೇಕು ಅಂದರೆ ಯಾವ ರೀತಿ ಅಂದರೆ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಅಂತ ಈ ಒಂದು ಅರ್ಥ. ನಂತರ ಮನಸ್ಸುಚಿ, ಮನಸ್ಸುಗಳು ಕೂಡ ಶುದ್ಧಿಯಾಗಿರಬೇಕು. ಭಾವಶುಚಿ, ನಾವು ಆಲೋಚಿಸುವ ಪ್ರತಿಯೊಂದು ಭಾವನೆಗಳು ಕೂಡ ಶುಚಿಯಾಗಿರಬೇಕು. ಇಂತಿ ಪಂಚ ತೀರ್ಥ, ಇವರು ಯಾರು ಈ 5 ಶುಚಿಗಳನ್ನು ಯಾರಿದ್ದಾರೆ ಅವರನ್ನು ತೋರಿಸಿದ್ರೆ ಅವರನ್ನು ಆ
ಸ್ಥಳದಲ್ಲಿ ನಾನು ನೆಲೆಗೊಳ್ತೀನಿ ಅಂತ ಹೇಳ್ತಾರೆ. ಆ ಸ್ಥಳವೇ ಯಾರು? ಬೀದರ್ನ ಬಸವ ಕಲ್ಯಾಣ. ಮೊದಲು ಕಲ್ಯಾಣ ಆಗುತ್ತೆ, ಬಸವಣ್ಣನವರ ಪ್ರಭಾವದಿಂದ, ಅವರ ಭಕ್ತಿಯಿಂದ ಅದು ಬಸವ ಕಲ್ಯಾಣವಾಗಿ ಮಾರ್ಪಾಡಾಗುತ್ತೆ. ಆ ಬಸವ ಕಲ್ಯಾಣಕ್ಕೆ ಹೋಗ್ತಾಳೆ. ಹೋಗಿ ಆ ಬಸವ ಕಲ್ಯಾಣದಲ್ಲಿ ಅವರು ಅಕ್ಕ ಮಹಾದೇವಿಯವರು ಬಸವಣ್ಣನವರನ್ನ ನೋಡ್ತಾರೆ. ಬಸವಣ್ಣನವರನ್ನ ನೋಡಿದ ತಕ್ಷಣ ತುಂಬ ಖುಷಿಯಾಗುತ್ತೆ. ಖುಷಿಯಾಗಿ ಅವರು ಹೇಳ್ತಾರೆ, ಅಯ್ಯ ನಿಮ್ಮ ಶರಣರು ಮೆಟ್ಟಿದ ದರೆ ಪಾವನವಯ್ಯ, ನಿಮ್ಮ ಶರಣರಿದ್ದ ಪುರವೇ ಕೈಲಾಸಪುರವಯ್ಯ, ಅಯ್ಯ ನಿಮ್ಮ ಶರಣರು ನಿಂದುದೆ ನಿಜನಿವಾಸವಯ್ಯ, ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮ ಎನ್ನುತ್ತಿರುದೆನು ಅಂತ ಹೇಳ್ತಾರೆ. ಅಂದರೆ ಈ ಒಂದು ವಚನ ಅಕ್ಕ ಯಾವ ರೀತಿ ಆ ಒಂದು ಸಂದರ್ಭವನ್ನು ನೋಡ್ತಾರೆ ಅಂದರೆ ಆ ಕಲ್ಯಾಣವನ್ನು ನೋಡಿದ ತಕ್ಷಣ ಮನ ತುಂಬಿಡುತ್ತೆ. ಬಸವಣ್ಣನೇ ದೇವರು ಅನ್ನೋ ರೀತಿಯಲ್ಲಿ ಹೋಗ್ತಾಳೆ. ಯಾಕಂದರೆ ಬಸವಣ್ಣನವರು ಆ ರೀತಿ ಮೇರು ವ್ಯಕ್ತಿತ್ವದಿಂದ ಒಂದು ಸಾದೃಶ್ಯವಾಗಿ ಅವರಿಗೆ ಕಾಣಿಸ್ತಾ ಇರ್ತಾರೆ. ಅದಕ್ಕೆ ಹೇಳ್ತಾರೆ ಅವರು, ಮತ್ತೆ ಹೇಳ್ತಾರೆ, ದೇವಲೋಕದವರಿಗೂ ಬಸವಣ್ಣನೇ ದೇವರು, ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೂ ಬಸವಣ್ಣನೇ ದೇವರು, ಮೇರುಗಿರಿ ಮಂದಾರಗಿರಿ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು ಅನ್ನೋ ರೀತಿ ಹೇಳ್ತಾರೆ. ಚನ್ನಮಲ್ಲಿಕಾರ್ಜುನ ದೇವ ಎನಗೂ ನಿಮಗೂ ಎಮ್ಮ ಶರಣರಿಗೂ ಬಸವಣ್ಣನೇ ದೇವರು ಅಂತ ಹೇಳ್ಬಿಡ್ತಾರೆ. ಹಾಗೆ ಅವರು ಬಸವಣ್ಣನವರನ್ನು ಕಂಡು ಆ ಕಾಣೋದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವಳು ಹೇಳ್ತಾಳೆ, ಬಸವ ಕಲ್ಯಾಣದಲ್ಲಿ ಆ ಯಾರನ್ನೇ ಬರಬೇಕಾದರೂ ಕೂಡ ಒಂದು ಸ್ಥಳ ಇರುತ್ತೆ, ಅದನ್ನು ಬಾಂಧವರ ಓಣಿ ಅಂತ ಕರೀತಾರೆ. ಬಹುಶಃ ಕಲ್ಯಾಣಕ್ಕೆ ಹೋಗಿದರೆ ನೀವು ಆ ಸ್ಥಳಗಳೆಲ್ಲವನ್ನು ನೋಡಿರ್ತೀರ. ಕಲ್ಯಾಣಕ್ಕೆ ಸಾಮಾನ್ಯವಾಗಿ ಹೆಚ್ಚಿಗೆ ಜನ ಹೋಗಿರೋದಿಲ್ಲ, ಯಾಕಂದರೆ ಬೀದರ್ನ ಬಸವ ಕಲ್ಯಾಣ ಹೋಗಿ ನೋಡಬೇಕು. ಅಲ್ಲಿ ಅಷ್ಟೊಂದು ಸ್ಥಳಗಳಿವೆ, ಎಲ್ಲ ಶರಣರ ಒಂದೊಂದು ಕಾರ್ಯಕ್ಷೇತ್ರ ಇದೆ. ಯಾರೇ ಹೊರಗಡೆಯಿಂದ ಬಂದರೂ ಕೂಡ ಬಾಂಧವರ ಓಣಿಗೆ ಹೋಗಿ ಅವರನ್ನು ಎದುರುಗೊಳ್ತಾ ಇದ್ರು. ಆಗ ಅವರು ಅಲ್ಲಮ್ಮ ಪ್ರಭುಗಳು ಹಿಂಗೆ ಅಕ್ಕ ಮಹಾದೇವಿ ಬಂದಿದ್ದಾರೆ ಅಂದಾಗ ಕಿನ್ನರಿ ಬೊಮ್ಮೆಯನ್ನು ಕಳಿಸ್ತಾರೆ. ಕಿನ್ನರಿ ಬೊಮ್ಮಯ್ಯ ಹೋಗಿ ಅಕ್ಕ ಮಹಾದೇವಿಯನ್ನು ಅನೇಕ ರೀತಿಯ ಪರೀಕ್ಷೆಯನ್ನು ಮಾಡ್ತಾರೆ. ಆ ಪರೀಕ್ಷೆಯನ್ನು ಮಾಡಿದಾಗ ಆ ಪರೀಕ್ಷೆಯಲ್ಲಿ ಅಕ್ಕ ಮಹಾದೇವಿ ಗೆಲ್ತಾರೆ. ಆಗ ಕಿನ್ನರಿ ಬೊಮ್ಮಯ್ಯ ನನಗೆ ಸಹೋದರ ಸಿಕ್ಕದ್ನಲ್ಲ ಅಂತ ಖುಷಿಪಟ್ಟು ಆಗ ಬಂದು ಅನುಭವ ಮಂಟಪವನ್ನು ಪ್ರವೇಶ ಮಾಡ್ತಾಳೆ. ಆ ಅನುಭವ ಮಂಟಪದ ಸಂದರ್ಭವಂತೂ ನಾನು ನಿಮ್ಗೆಲ್ಲರಿಗೂ ಕೂಡ ಪುಸ್ತಕವನ್ನು ಇಲ್ಲಿರೋರಿಗೆಲ್ಲ ಕೊಡ್ತಾನೆ. ಆ ಸಂದರ್ಭವನ್ನು ಹೇಳೋಕೆ ಹೋಗೋದಿಲ್ಲ, ಯಾಕಂದರೆ ಆ ಸಂಭಾಷಣೆಯನ್ನು ಹೇಳೋಕ್ಕೋದ್ರೆ ಅದೇ ಸಾಮಾನ್ಯವಾಗಿ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆಗೆ ಹೋಗುತ್ತೆ ಆ ಸಂಭಾಷಣೆ. ಆ ಅನುಭವ ಮಂಟಪವನ್ನು ಅಕ್ಕ ಪ್ರವೇಶ ಮಾಡಿದ ತಕ್ಷಣ ಅವಳು ಪ್ರಭುದೇವರ ಶ್ರೀಚರಣಗಳಿಗೆ ಶರಣು ಶರಣಾರ್ಥಿ ಅಂತ ಹೇಳಿದಾಗ ಆಗ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ನಿಲ್ಲು ತುಂಬು ಯೌವನದ ಸತಿ ನೀನು, ಇತ್ತಲೇಕೇ ಬಂದೆಯವ್ವ, ಸತಿ ಎಂದರೆ ಮುನಿಯುವರು ನಮ್ಮ ಶರಣರು, ನಿನ್ನ ಗಂಡನ ಹೆಸರು ಹೇಳು, ಇಲ್ಲದಿದ್ದರೆ ಇಲ್ಲಿಂದ ಹೊರಡುತ್ತಾಯೆ ಅಂತ ಹೇಳ್ಬಿಡ್ತಾರೆ. ಆಗ ಹೇಳಿದಾಗ ಆ ಅಕ್ಕ ಹೇಳ್ತಾರೆ, ಅರನೇ ಗಂಡನಾಗಬೇಕೆಂದು ಅನಂತ ಕಾಲ ಪರಿತಪಿಸಿದ್ದೆ ನೋಡ, ಎನ್ನ ಜನ್ಮ ಜನ್ಮಾಂತರದ ಬಯಕೆ ಆ ಶಿವನೇ ಗಂಡನಾಗಬೇಕೆಂದು ಅದು ಈ ಜನ್ಮದಲ್ಲಿ ಸಿದ್ಧಿಸಿದೆ. ಗುರು ನನ್ನನ್ನು ಚನ್ನ ಮಲ್ಲಿಕಾರ್ಜುನನಿಗೆ ವಿವಾಹ ಮಾಡಿಕೊಟ್ಟಿದ್ದಾನೆ. ಗುರುವೇ ತೆತ್ತಿಗನಾದ, ಲಿಂಗವೇ ಮಧುವಣಿಗನಾದ, ಆನು ಮಧುವಣಗಿತ್ತಿಯಾದೆನು. ಈ ಭುವನವೆಲ್ಲ ಒರಿಯಲು ಅಸಂಖ್ಯಾತರೆನ್ನ ತಾಯಿ ತಂದೆಗಳು ಕೊಟ್ಟರು ಪ್ರಭುವಿನ ಮನೆಗೆ ಸಾದೃಶ್ಯವಪ್ಪ ವರನನ್ನು ನೋಡಿ. ಇದು ಕಾರಣ ಚನ್ನ ಮಲ್ಲಿಕಾರ್ಜುನನೇ ಗಂಡನೆನಗೆ, ಮಿಕ್ಕಿದ ಲೋಕದ ಗಂಡನೆನಗೆ ಸಂಬಂಧವಿಲ್ಲಯ್ಯ ಪ್ರಭುವೇ ಅಂತ ಹೇಳ್ತಾಳೆ. ಹೀಗೆ ಒಂದೊಂದು ಅಂಶವನ್ನು ಆ ಕೇಳುವಂತಹ ಪ್ರಶ್ನೆಗೆ ವಚನದ ರೂಪದಲ್ಲಿ ಅಕ್ಕ ಉತ್ತರ ಹೇಳ್ಕೊಂಡು ಹೋಗ್ತಾರೆ. ಹೇಳ್ಕೊಂಡು ಹೋದಾಗ ಆಗ ಬಸವಣ್ಣನವರು ಕೂಡ ತುಂಬ ಖುಷಿಯನ್ನು ಪಡ್ತಾರೆ. ಆಗ ಬಸವಣ್ಣನವರಿಗೆ ಅಲ್ಲಮ್ಮ ಪ್ರಭು ಹೇಳ್ತಾರೆ, ತುಂಬ ಅನೇಕ ಪ್ರಶ್ನೆಗಳನ್ನು ಕೇಳ್ಕೊಂಡಾದಾಗ ಎಲ್ಲ ಪ್ರಶ್ನೆಗಳು ಅದರಲ್ಲಿ ಇದೆ. ಸಂವಾದದಲ್ಲಿ ನಾವು ನಿಮಗೆ ಪುಸ್ತಕವನ್ನು ಕೊಡ್ತೇವೆ, ಅಕ್ಕನ 108 ವಚನಗಳಂತ ಸಂಕ್ಷಿಪ್ತ ಚರಿತ್ರೆ ಇದೆ, ಅದನ್ನು ನೀವು ಓದಿ. ಆಗ ಹೇಳ್ತಾರೆ, ನೋಡಿದೀಯ ಬಸವಣ್ಣ, ಮಹಾದೇವಿಯ ಈ ನಿಲುವನ್ನು ಲೋಕಕ್ಕೆ ಪ್ರಕಟ ಮಾಡಬೇಕೆಂದೇ ನಾನು ಇಷ್ಟು ನಿಷ್ಠುರನಾದೆ. ತಾಯಿ ನಿನ್ನ ಜ್ಞಾನ ಘನ, ನಿನ್ನ ವಿರತಿ ಘನ, ನೀನು ವೈರಾಗ್ಯನಿಧಿ, ನಿನ್ನನ್ನು ಪಡೆದ ಜಗತ್ತು ಪಾವನ, ಮಾಯೆ ನಿನ್ನ ಮುಟ್ಟಲಿಲ್ಲ, ಮರಕು ನಿನ್ನ ಸೋಂಕಲಿಲ್ಲ, ಕಾಮ ನಿನ್ನ ಕೆಡಿಸಲಿಲ್ಲ. ಮಹಾದೇವಿ ಅಕ್ಕ ನೀನು ವಿಶ್ವ ಸ್ತ್ರೀ ಕುಲದ ಜ್ಯೋತಿ, ದಿಟ್ಟ ಹೆಜ್ಜೆ ಧೀರ ನುಡಿಯ ತಾಯಿ ನೀನು, ವಿನಯ ವಿಶ್ವಾಸಗಳ ರತ್ನಗಣಿ ನೀನು. ತಾಯಿ ಮಹಾದೇವಿ ನಿನ್ನ ಸ್ತ್ರೀ ಪಾದಗಳಿಗೆ ನಮೋ ನಮೋ ಎಂದೆನು ಅಂತ ಹೇಳ್ತಾರೆ. ಅಂದರೆ ಆ ವಿಶ್ವಕುಲದ ಸ್ತ್ರೀ ಜ್ಯೋತಿಯಾದಂತಹ ಅಕ್ಕ ಮಹಾದೇವಿಗೆ ಶರಣಾರ್ಥಿಗಳನ್ನು ಅರ್ಪಿಸ್ತಾರೆ. ಆಗ ಅಕ್ಕ ಮಹಾದೇವಿಯವರಿಗೆ ಅಲ್ಲಿದ್ದಂತಹ ಎಲ್ಲ ಶರಣ ಸಂಕುಲವು ಕೂಡ ತುಂಬ ಭಕ್ತಿಪೂರ್ವಕವಾಗಿ ಅವಳನ್ನ ಮೊದಲೇಸನ್ ಮಹಾದೇವಿ ಅಂತ ಹೇಳ್ತಾರೆ. ಆಗ ಪ್ರತಿಯೊಬ್ಬರು ಕೂಡ ಅವರನ್ನು ಅಕ್ಕ ಅಕ್ಕ ಅಂತ ಸಂಬೋಧನೆ ಮಾಡಿ ಅಕ್ಕ ಮಹಾದೇವಿ ಆಗುತ್ತೆ ಅವರ ಹೆಸರು. ಹೀಗೆ ಅಕ್ಕ ಅನೇಕ ವಚನಗಳನ್ನು ರಚನೆ ಮಾಡಿ ಅಲ್ಲಿದ್ದಂತಹ ಶರಣ ಸಂಕುಲದ ಮನವನ್ನು ಗೆದ್ದು ಸಹೋದರಿಗೆ ಎಲ್ಲರ ಸಹೋದರಿಯಾಗಿ ಅವರ ಮನವನ್ನು ಗೆಲ್ತಾಳೆ. ಅನಂತರ ಅಲ್ಲಿ ಒಂದು 4 ವರ್ಷಗಳ ಕಾಲ ಅಲ್ಲಿ ಕಲ್ಯಾಣದಲ್ಲಿ ಅಂದರೆ ಬಸವ ಕಲ್ಯಾಣದಲ್ಲಿರ್ತಾರೆ. ಅನಂತರ ಅಲ್ಲಮ್ಮ ಪ್ರಭುವನ್ನು ಕೇಳ್ತಾರೆ,
ಪ್ರಭುಗಳೇ, ನಾನು ನನ್ನ ದೇಹವನ್ನು ವಿಸರ್ಜಿಸಬೇಕು ಅಂದ್ಕೊಂಡಿದ್ದೀನಿ. ಅವರು ಬದುಕಿದ್ದು ಹೆಚ್ಚು ಕಾಲ ಬದುಕಲಿಲ್ಲ. ನಾವು ಅಂದ್ಕೊಂಡ್ರೆ 1150 ಸರಿಸುಮಾರು ಅಂತ ಹೇಳ್ತಾರೆ. ಅಕ್ಕ ಮಹಾದೇವಿಯ ಜನನದ ಕಾಲ ಸ್ಪಷ್ಟವಾಗಿ ಇಲ್ಲ. ಅವ್ರಿಗೆ ಮದುವೆಯ ಕಾಲ ಬಂದಾಗ ಕೌಶಿಕ ಮಹಾರಾಜನ ಕಣ್ಣು ಬೀಳ್ತಾರೆ ಅಂದರೆ 18-20 ವರ್ಷ. ಅನಂತರ ಬಸವ ಕಲ್ಯಾಣಕ್ಕೆ 1-4-5 ವರ್ಷ ಇರ್ತಾರೆ ಅಂದರೆ 1-25 ವರ್ಷ. ನಂತರ ಅವರು ಶ್ರೀಶೈಲದ ಕದಳಿವನಕ್ಕೆ ಹೋಗುವಂತಹ ಅಲ್ಲಿ 1-3-4 ವರ್ಷ ತಪಸ್ಸನ್ನು ಆಚರಿಸಿರ್ಬೋದು. ಅವರು ಕೇವಲ 30 ವರ್ಷದಲ್ಲೇ ಇದ್ದಂಥದ್ದು. ಇವರು ಕನ್ನಡದ ಮೊಟ್ಟ ಮೊದಲ ಕವಯತ್ರಿ ಯಾರಂದರೆ ಅಕ್ಕ ಮಹಾದೇವಿನ ಅಕ್ಕ ಮಹಾದೇವಿಯನ್ನು ಆಗಿರೋದ್ರಿಂದ ಅವರು ಕಲ್ಯಾಣಿ ಅಲ್ಲಿ ಕೇಳ್ತಾರೆ, ಅಲ್ಲಮಪ್ರಭನ್ನ ನನ್ನ ದೇಹವನ್ನು ವಿಸರ್ಜಿಸಬೇಕು ಅಂದಿದ್ದೀನಿ, ಅದು ಯಾವ ಸ್ಥಳ ಅಂತ ಹೇಳಿದಾಗ ಅವರು ಶ್ರೀಶೈಲದ ಹತ್ತಿರದಿರುವಂತಹ ಕದಳಿ ಬನದಲ್ಲಿ ಹೋಗಿ ನಿನ್ನ ದೇಹವನ್ನು ವಿಸರ್ಜಿಸ್ಬೋದು ಅಂತ ಹೇಳ್ತಾರೆ. ಆಗ ಅವಳು ಎಲ್ಲ ಶರಣರಿಗಳಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ, ನಿಮ್ಮ ಕಂದದ ಕರುಣೆಯ ಶಿಶು ನಾನು, ನನ್ನನ್ನು ಕಳುಹಿಸಿಕೊಡಿ ಅಂತ ಹೇಳಿದಾಗ ಪ್ರತಿಯೊಬ್ಬರೂ ಕೂಡ ಬಂದು ಅನುಭವ ಮಂಟಪದಿಂದ ಎಲ್ಲರೂ ಕೂಡ ಇಕ್ಕೆಲಗಳಲ್ಲಿ ನಿಂತುಕೊಂಡು ಅಕ್ಕ ಮಹಾದೇವನ ಕಳಿಸ್ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಹಸಿರು ತರ್ಪಣ ಅಂದರೆ ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ಅಕ್ಕ 4ನೇ ವರ್ಷ ಇದ್ದರೂ ಕೂಡ ಆ 4 ವರ್ಷದಲ್ಲಿ ಲಕ್ಷಾಂತರ ಬಂಧುಗಳನ್ನು, ಯಾಕಂದರೆ ಅಲ್ಲಿ ಬಸವ ಕಲ್ಯಾಣದಲ್ಲಿ ಬಸವಣ್ಣನವರ ಮನೆ ಇದೆ, ಮಹಾಮನೆ ಅಂತ, ಆ ಮಹಾಮನೆಯಲ್ಲಿ 1,96,000 ಜನ ಅಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ರು ಅಂತ ಪ್ರತೀತಿ ಇದೆ. ಆ ಸಂದರ್ಭದಲ್ಲಿ ಅವರು ಅಲ್ಲಿ 4 ವರ್ಷಗಳಲ್ಲಿ ಅನೇಕ ಜನರ ಮನವನ್ನು ಗೆಲ್ತಾಳೆ. ಪ್ರತಿಯೊಬ್ಬರೂ ಕೂಡ ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ಕಣ್ಣೀರನ್ನು ಸುರಿಸ್ತಾ ಅಕ್ಕ ಮಹಾದೇವಿಯನ್ನು ಕಳಿಸ್ಕೊಡ್ತಾರೆ. ಅಕ್ಕ ಮಹಾದೇವಿ ನಂತರ ಅವರು ಹೋಗಬೇಕಾದ್ರೆ ಒಂದು ವಚನವನ್ನು ಹೇಳ್ತಾಳೆ. ಆ ವಚನ ಏನಪ್ಪ ಅಂದರೆ, ಹುಟ್ಟಿದೆನು ಶ್ರೀ ಗುರುವಿನ ಹಸ್ತದಲ್ಲಿ, ಬೆಳೆದನು ಅಸಂಖ್ಯಾತ ಕರುಣದೊಳಗೆ, ಭಾವವೆಂಬ ಹಾಲು, ಸುಜ್ಞಾನವೆಂಬ ತುಪ್ಪ, ಪರಮಾರ್ಥವೆಂಬ ಸಕ್ಕರೆಯ ನಿಕ್ಕಿದರು ನೋಡ, ಇಂತಪ್ಪ ತ್ರಿವಿಧಾಮೃತವನ್ನು ದಣಿಯಲೆರೆದು ಸಲಹಿದಿರನ್ನು, ವಿವಾಹವ ಮಾಡಿದರಿ ಸವಯಪ್ಪ ಗಂಡಂಗೆ ಕೊಟ್ಟಿರಿ, ಕೊಟ್ಟ ಮನೆಗೆ ಕಳುಹಲೆಂದು ಅಸಂಖ್ಯಾತರೆಲ್ಲರೂ ನೆರೆದು ಬಂದಿರಿ, ಬಸವಣ್ಣ ಮೆಚ್ಚಲು ಒಗೆತನವ ಮಾಡುವೆ, ಚನ್ನ ಮಲ್ಲಿಕಾರ್ಜುನನ ಕೈ ಹಿಡಿದು ನಿಮ್ಮ ತಲೆಗೆ ಹೂವತಃ ನಲ್ಲದೆ ಉಳ್ಳತಾರೆನು, ಅವಧರಿಸಿ ನಿಮ್ಮಡಿಗಳೆಲ್ಲರೂ ಮರಳಿ ವಿಜಯಂಗೈಯುವುದು ಶರಣಾರ್ಥಿ. ಅವು ಹೋಗಬೇಕಾದ್ರೆ ಈ ವಚನವನ್ನು ಹೇಳ್ತಾರೆ. ಅಂದರೆ ನಾ ಈಗಲೂ ಕೂಡ ಗಂಡಂದಿರ ಮನೆಗೆ ಮಗು ಹೆಣ್ಣು ಮಗಳನ್ನು ಕಳಿಸ್ತಾ ಇರಬೇಕಾದ್ರೆ ನೀವೆಲ್ಲ ಮೆಚ್ಚೋ ರೀತಿ ನಾನು ಒಗತನವನ್ನು ಮಾಡಿ ನನ್ನ ಎತ್ತ ಮನೆಗೆ ನಾನು ಕೀರ್ತಿಯನ್ನು ತರ್ತೀನಿ ಅಂತ ಕೆಲವು ಹೆಣ್ಣುಮಕ್ಕಳು ಹೇಳ್ಬರ್ತಾರೆ. ಹಾಗೆ ಅಕ್ಕ ಮಹಾದೇವಿ ಹೇಳ್ತಾರೆ, ಬಸವಣ್ಣ ಮೆಚ್ಚೋ ರೀತಿ ಒಗೆತನವನ್ನು ಮಾಡ್ತೇನೆ, ಚನ್ನಮಲ್ಲಿಕಾರ್ಜುನನ ಕೈ ಹಿಡಿದು ನಿಮ್ಮ ತಲೆಗೆ ಹೂ ತರ್ತೀನೋ ಹೊರತು ಹುಲ್ಲು ತರೋದಿಲ್ಲ, ಆದ್ದರಿಂದ ನನ್ನನ್ನು ನೀವು ಕಳಿಸ್ಕೊಡಿ ಅಂತ ಶರಣು ಶರಣಾರ್ಥಿ ಅಂತ ಹೇಳ್ತಾರೆ. ಹಾಗೆ ಅವರೆಲ್ಲರೂ ಕೂಡ ತುಂಬ ಭಕ್ತಿಯಿಂದ ತುಂಬ ಕಣ್ಣೀರನ್ನು ಸುರಿಸುತ್ತಾ ಅಕ್ಕ ಮಹಾದೇವಿಯನ್ನು ಕಳಿಸ್ಕೊಡ್ತಾರೆ. ಅಕ್ಕ ಮಹಾದೇವಿ ಆ ಕಲ್ಯಾಣದಿಂದ ನಂತರ ಎಲ್ಲಿಗೆ ಹೋಗ್ತಾರೆ, ಕದಳಿಯಡೆಗೆ ಹೋಗ್ತಾರೆ. ಅದು 3ನೇ ಘಟ್ಟ, ಕಲ್ಯಾಣದಿಂದ ಕದಳಿಯಡೆಗೆ ಹೋಗುವಂತಹ ಒಂದು ಸಂದರ್ಭ. ಅಲ್ಲಿ ಶ್ರೀಶೈಲದ ಕಡೆ ಅವರು ಹೆಜ್ಜೆಯನ್ನು ಹಾಕ್ಕೊಂಡು ಹೋಗಬೇಕಾದ್ರೆ 6 ಬೆಟ್ಟಗಳಿರುತ್ತೆ, 6 ಬೆಟ್ಟಗಳನ್ನು ಕೂಡ ದಾಟ್ತಾರೆ. ಕಷ್ಟ. ನಿನ್ನೆ ನಾಗಮಲೆ ಹೋಗಿದ್ದೆ ನಾವು, ನಮ್ಮ ಮನೆಯವ್ರನ್ನ ಕರ್ಕೊಂಡು. ಮಲೆ ಮಹದೇಶ್ವರ ಕ್ಷೇತ್ರದಿಂದ 15 ಕಿಲೋಮೀಟ್ರ್ ಇದೆ. ಆ 15 ಕಿಲೋಮೀಟ್ರಲ್ಲಿ 7.5 ಕಿಲೋಮೀಟ್ರ್ ನಮ್ಮ ಜೀವನ ಹಿಡ್ಕೊಂಡು ಕೂತ್ಕೋಬೇಕು. ಅಲ್ಲಿ ಒಂದು ಜೀಪ್ಗಳಿವೆ. ಹೋಗಿದ್ದೀರಾ ನಾಗಮಲೆಗೆ? ಏನೋ ಗೊತ್ತಿಲ್ಲ, ಅನುಭವ ಆಗಿದ್ದರೆ ಗೊತ್ತಿರುತ್ತೆ ನಿಮಗೆ. ಆ 7.5 ಕಿಲೋಮೀಟ್ರ್ ಹೇಗಿರುತ್ತೆ ಅಂದರೆ ಕಡಿದು ಒಂದೊಂದು ಬಂಡೆಗಳ ಮೇಲೆ ಜೀಪ ಹೋಗುತ್ತೆ. ಆ 7.5 ಕಿಲೋಮೀಟ್ರ್ ಹೋಗೋದಕ್ಕೆ ಬದುಕದ್ನಲ್ಲ ಅನ್ಸ ಅನಿಸುತ್ತೆ. 7.5 ಕಿಲೋಮೀಟ್ರ್ ಹೋಗಿ ಅನಂತರ ಇನ್ನು 7.5 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಜೀಪಲ್ಲಿ ಹೋಗಿ. ಆ 7.5 ಕಿಲೋಮೀಟ್ರ್ ಎಷ್ಟು ಕಡಿದಾಗಿದೆ ಅಂದರೆ ಅದನ್ನು ನಡಿಬೇಕು. ಹೋಗಿ ಬರಬೇಕಾದ್ರೆ ನಾವು ಬೆಳಗ್ಗೆ 1:30 ಬಿಟ್ಟು ಬರೆದು ಬಂದದ್ದು 4:45 ಆಯಿತು. ಆ ಕಡಿದಾದ ಬೆಟ್ಟವನ್ನು ಹತ್ತಬೇಕಾದ್ರೆ ಎಷ್ಟು ಕಷ್ಟ, ಎಷ್ಟು ಇದು, ಅದಕ್ಕೆ ನಾವು ಎಷ್ಟು ಮಾದಪ್ಪ ನಮ್ಮ ಬರೋಕ್ಕಾಗ್ತಾ ಇಲ್ಲ, ನಡೆಯೋಕ್ಕಾಗ್ತಾ ಇಲ್ಲ ಅಂತ ಹೇಳೋರೆಷ್ಟು, ಇನ್ನೂ ಸುಮಾರು ಜನ ಇಲ್ಲಿದ್ದಂಥ ಸುಮಾರು ಜನ ಬಂದಿದ್ದರು. ನಮ್ಮ ಲಿಂಗಣ್ಣವ್ರ ಕೇಂದ್ರ ಸಂಚಾಲಕರು, ಅವ್ರಿಗೆ 76 ವರ್ಷ ಆಗಿದೆ. ಇನ್ನೊಬ್ಬರು 35 ವರ್ಷ, ಅವ್ರದ್ದು ಅರ್ಧ, ಅವರು ಹತ್ತಕ್ಕಾಗ್ತಾ ಇಲ್ಲ. ಎಷ್ಟು ಸಂದರ್ಭಗಳು ಬಂತು ಅಂದರೆ ಹಂಗೆ 1-2 ಬೆಟ್ಟವನ್ನು ಹತ್ತೋದಕ್ಕೆ ನಾವು ಕಷ್ಟ ಆಗುತ್ತೆ. ಆದರೆ ಅಕ್ಕ ಮಹಾದೇವಿ 6 ಬೆಟ್ಟಗಳನ್ನು ಅಲ್ವಾ, ಉಡುತಡಿಯಿಂದ ಕಲ್ಯಾಣಕ್ಕೆ ಬರಬೇಕಾದ್ರೆ ಎಷ್ಟು ಕಷ್ಟಗಳನ್ನ ಅನುಭವಿಸಿರ್ತಾಳೆ. ನಂತರ ಕಲ್ಯಾಣದಿಂದ ಅವರು ಕದಳಿ ಬನಕ್ಕೆ ಹೋಗಬೇಕಾದ್ರೆ ಎಷ್ಟು ಕಷ್ಟಗಳು, 6 ಬೆಟ್ಟಗಳನ್ನ ಹತ್ಕೊಂಡು ಹೋಗ್ತಾಳೆ. 6 ಬೆಟ್ಟವನ್ನು ಹೇರುವಾಗ ತನ್ನ ಅಂತರಂಗದಲ್ಲಿ ವಿವಿಧ ಅನುಭವವನ್ನು ಪಡಿತಾರೆ. ಓ ಅನುಭವವನ್ನು ಪಡೆದು ಅವರು ಹೇಳ್ತಾರೆ, ಮೂಲ ದ್ವಾರದ ಬೇರ ಮೆಟ್ಟಿ ಭೂಮಂಡಲವ ನೇರಿದೆ, ಆಚಾರದ ಬೇರೆ ಹಿಡಿದು ಐಕ್ಯದ ತುದಿಯ ನೇರಿದೆ,
ವೈರಾಗ್ಯದ ಸೋಪಾನದಿಂದ ಶ್ರೀಗಿರಿಯನೇರಿದೆ, ಕೈ ಬಿಡಿದು ತೆಗೆದುಕೊಳ್ಳ ಚನ್ನಮಲ್ಲಿಕಾರ್ಜುನ, ನನ್ನನ್ನು ಕರ್ಕೊ ಅಂತ ಆ ಚನ್ನಮಲ್ಲಿಕಾರ್ಜುನ ಬೇಡ್ಕೊಂಡು ಹೋಗ್ತಾರೆ. ಅನಂತರ ಹೋಗುವಾಗ ಮತ್ತೊಂದು ವಚನವನ್ನು ಉದ್ಘೋಷಿಸ್ತಾರೆ. ಚಿಲಿಮಿಲಿ ಒಂದೋದುವ ಗಿಳಿಗಳಿರ, ನೀವು ಕಾಣಿರಿ ನೀವು ಕಾಣಿರಿ. ಅಂದರೆ ಆ ಶಿವ ಎಲ್ಲಿದ್ದಾನೆ ಅಂತ ಅಲ್ಲಿಂದ ಕೇಳ್ಕೊಂಡು ಹೋಗ್ತಾರೆ. ಸರವೆತ್ತಿ ಪಾಡುವ ಕೋಗಿಲೆಗಳಿರ, ನೀವು ಕಾಣಿರಿ ನೀವು ಕಾಣಿರಿ. ಎರಗಿ ಬಂದಾಡುವ ತುಂಬಿಗಳಿರ, ನೀವು ಕಾಣಿರಿ ನೀವು ಕಾಣಿರಿ. ಕೊಳನ ತಡಿಯೊಳಾಡುವ ಹಂಸಗಳಿರ, ನೀವು ಕಾಣಿರಿ ನೀವು ಕಾಣಿರಿ. ಗಿರಿ ಗಹ್ವಲದೊಳಗಾಡುವ ನವಿಲುಗಾಳಿರ, ನೀವು ಕಾಣಿರಿ ನೀವು ಕಾಣಿರಿ. ಚನ್ನ ಮಲ್ಲಿಕಾರ್ಜುನ ದೇವ ಎಲ್ಲಿಹನೆಂದು ಅಂತ ಅಲ್ಲಿ ಹೋಗುವಾಗ ಪ್ರಕೃತಿಯ ಒಂದೊಂದು ಅಂಶವನ್ನು ಕೂಡ ಪ್ರೀತಿಸ್ತಾ ಹೋಗ್ತಾ ಇದ್ದಾಳೆ. ಅಂದರೆ ಯಾವುದೇ ಕೆಲಸ ಆಗಲಿ ಯಾವುದೇ ಆಗಲಿ ಅದನ್ನು ಇಷ್ಟಪಟ್ಟು ಹೋಗಬೇಕು ಅಂತ. ನಾವು ಯಾವುದೇ ಎಷ್ಟೇ ದೂರ ಆಗಲಿ ಇಷ್ಟಪಟ್ಟಾಗ ನಮಗೇನೋ ಭಾರ ಅನಿಸಲ್ಲ, ಆದರೆ ಕಷ್ಟಪಟ್ಟಾಗ ಪ್ರತಿಯೊಂದು ಹುಲ್ಲು ಕಡ್ಡಿಯೂ ಕೂಡ ನಮಗೆ ಕಷ್ಟ ಆಗುತ್ತೆ. ಆದ್ದರಿಂದ ಒಂದು ಇಷ್ಟಪಟ್ಟು ನಾವು ಆ ಕೆಲಸವನ್ನು ಮಾಡಬೇಕು. ಹಾಗೆ ಅಕ್ಕ ಮಹಾದೇವಿ ಹೋಗುವಾಗ ಅನೇಕ ಹಸಿವು ಬರುತ್ತೆ, ಬಾಯಾರಿಕೆ ಬರುತ್ತೆ, ಎಲ್ಲವನ್ನು ಕೂಡ ನಿಗ್ರಹಿಸಿ ಹೋಗ್ತಾಳೆ. ಅಂದರೆ ಆ ಅಕ್ಕ ನಿಜವಾಗ್ಲೂ ಕೂಡ ಇಂದಿನ ಸ್ತ್ರೀಯರಿಗೆ ಒಂದು ರೀತಿಯ ಆದರ್ಶಪ್ರಾಯ. ಆಗ ಹೇಳ್ತಾಳೆ, ಹಸಿವೆಯೇ ನೀನು ನಿಲ್ಲು ನಿಲ್ಲು, ತೃಷೆಯೇ ನೀನು ನಿಲ್ಲು ನಿಲ್ಲು, ಕಾಮವೇ ನೀನು ನಿಲ್ಲು ನಿಲ್ಲು, ಕ್ರೋಧವೇ ನೀನು ನಿಲ್ಲು ನಿಲ್ಲು, ಮೋಹವೇ ನೀನು ನಿಲ್ಲು ನಿಲ್ಲು, ಮತ್ಸರವೇ ನೀನು ನಿಲ್ಲು ನಿಲ್ಲು, ಎಲ್ಲವನ್ನು ನಿಲ್ಲು. ನಾನು ಚನ್ನಮಲ್ಲಿಕಾರ್ಜುನ ನೋಡಕ್ಕೆ ಹೋಗ್ತಾ ಇದ್ದೀನಿ, ನೀವ್ಯಾರು ಕೂಡ ನನ್ನ ಸ್ಪರ್ಶವನ್ನು ಮಾಡಬೇಡಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಹೋಗಿ ಅವರು ಅಲ್ಲಿ ಘನ ಲಿಂಗೈಕ್ಯವನ್ನು ಅನುಭವಿಸ್ತಾರೆ. ಅಂದರೆ ಅಲ್ಲಿ ಕದಳಿ ಶ್ರೀಶೈಲದಿಂದ ಮುಂದೆ ಹೋಗಬೇಕು ಕದಳಿ ಬನ ಅಂತ. ಆ ಕದಳಿ ಬನದಲ್ಲಿ ಆ ತಪಸ್ಸನ್ನು ಆಚರಿಸಿ ಅಲ್ಲಿ ಅವರು ಮಹಾಲಿಂಗದಲ್ಲಿ ಬೆಳಗಿನಲ್ಲಿ ಬೆಳಗಾಗ್ತಾರೆ. ಆ ಬೆಳಗಾದಂತಹ ಸಂದರ್ಭವನ್ನು ಯಾರಿಗೆ ಗೊತ್ತಾಗುತ್ತೆ? ಚೆನ್ನ ಬಸವಣ್ಣನಿಗೆ ಗೊತ್ತಾಗುತ್ತೆ. ಸಮ್ಯಜ್ಞಾನ ಅಂತ ಕರೀತಾರೆ. ಅಂದರೆ ಅವರು ಅಲ್ಲೇ ಇದ್ದಾರೆ, 106 ಕಿಲೋಮೀಟರ್ ದೂರ ಇರ್ತಾರೆ. ದೂರ ಇದ್ದರೂ ಕೂಡ ಇಲ್ಲೇ ಕುಳಿತುಕೊಂಡು ನೋಡ್ತಾರೆ. ಆ ನೋಡಬೇಕು ಅಂದರೆ ಸಮ್ಯಜ್ಞಾನ ಹೊಂದಿರಬೇಕು ಅಂತ ಹೇಳ್ತಾರೆ. ಚೆನ್ನ ಬಸವಣ್ಣನವರಿಗೆ ಗೊತ್ತಾಗುತ್ತೆ ಅಕ್ಕ ಬಯಲಲ್ಲಿ ಬಯಲಾದಳು ಅಂತ. ಆಗ ಅವರು ಆ ವಚನವನ್ನು ಹೇಳ್ತಾರೆ ಚೆನ್ನ ಬಸವಣ್ಣನವರು. ತನುವಿನೊಳಗಿದ್ದು ತನುವ ಗೆದ್ದಳು, ಮನದೊಳಗಿದ್ದು ಮನವ ಗೆದ್ದಳು, ಅಂಗ ಸಂಗವ ತೊರೆದು ಭವವ ಗೆದ್ದಳು, ಕೂಡಲ ಚೆನ್ನ ಸಂಗಯ್ಯನ ಹೃದಯ ಕಮಲವ ಬಿಗಿದು ಒಕ್ಕು, ನಿಜ ಪದವಿಯ ನೈದಿದ ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರುದೆನು. ಅಂದರೆ ಅವಳು ತನು ಇರ್ತದೆ, ಆದರೆ ಆ ತನುವನ್ನು ಗೆಲ್ತಾಳೆ ಅಲ್ವಾ. ಏನಾದರೂ ನಾವು ತುಂಬ ಸುಂದರವಾಗಿದ್ದು ಬಿಟ್ಟರೆ ನಮ್ಮ ಮುಖವನ್ನು ಎಷ್ಟೆಲ್ಲ ನೋಡ್ಕೋತೀವೋ ನಾವು ಗೊತ್ತಿಲ್ಲ. ಆದರೆ ಅಕ್ಕ ಮಹಾದೇವಿ ಯಾವ ಸೌಂದರ್ಯವತಿ ಆಗಿರ್ತಾಳೆ ಅಂದರೆ ಆ ಕೌಶಿಕ ಮಹಾರಾಜ ಆಕರ್ಷಿತನಾಗ್ತಾನೆ ಅಂದರೆ ಎಂಥ ಸೌಂದರ್ಯ ಗಣಿ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಅವಳು ಆ ದೇಹದ ಬಗ್ಗೆ ಒಂದು ಕಿಂಚಿತ್ತು ಕೂಡ ಏನು ಮೋಹವನ್ನು ಪಡಲಿಲ್ಲ. ಮನಸ್ಸನ್ನು ಗೆಲ್ತಾಳೆ, ತನುವನ್ನು ಗೆಲ್ತಾಳೆ, ಎಲ್ಲ ಅಂಗಗಳನ್ನ ಗೆಲ್ತಾಳೆ. ಗೆಲ್ತ್ಕೊಂಡು ಆ ಅಂತಹ ಅಕ್ಕನನ್ನು ಏನು ಹೇಳ್ತಾರೆ ಶ್ರೀಪಾದಕ್ಕೆ ಆ ಎಲ್ಲವನ್ನು ಗೆದ್ದು ಅಲ್ಲಿ ಬಯಲಿನಲ್ಲಿ ಬಯಲಾದಂತಹ ಅಕ್ಕ ಮಹಾದೇವಿಯ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರುದೆನು ಅಂತ ಹೇಳಿ ಆ ಅಕ್ಕ ಮಹಾದೇವಿ ಅಲ್ಲಿ ಐಕ್ಯವಾದಂತಹ ಸಂಗತಿಯನ್ನು ಅಲ್ಲಿ ಶರಣರಿಗೆ ತಿಳಿಸಿದಾಗ ಎಲ್ಲ ಶರಣರು ಕೂಡ ಅವರಿಗೆ ಒಂದು ಅಲ್ಲೇ ಇದ್ದು ಶರಣಾರ್ಥಿಗಳನ್ನು ಅರ್ಪಿಸ್ತಾರೆ. ಇದು ಅಕ್ಕನ ಒಂದು ಸಂದರ್ಭ. ಅಕ್ಕ ಮೂರು ಘಟ್ಟವನ್ನು ತಗೊಂಡು ಹೇಳಿದ್ದೇನೆ. ಒಂದು ಅವರ ಬಾಲ್ಯ ಜೀವನ, ಎರಡನೆಯದು ಉಡುತಡಿಯಿಂದ ಕಲ್ಯಾಣದೆಡೆಗೆ, ನಂತರ ಕಲ್ಯಾಣದಿಂದ ಕದಳಿ ಬನದ ಕಡೆಗೆ. ಹೀಗೆ ಮೂರು ಅಂಶಗಳು. ಆದರೆ ಇನ್ನೂ ವಚನಗಳಿದೆ, 432 ವಚನಗಳು ಹೇಳಿದ್ರೆ ನನಗೆ ಮೇಡಮ್ ಇನ್ನೂ ಕೂಡ ಒಂದು ತಿಂಗಳ ಅವಕಾಶ ಪ್ರತಿದಿನ ಕೊಡಬೇಕಾಗತ್ತೆ ಅಷ್ಟು. ಯಾಕಂದರೆ ಹೇಳಿದೆ ನಾನು ನ್ಯೂಸ್ ಒನ್ ಕನ್ನಡದಲ್ಲಿ 24 ಎಪಿಸೋಡ್ 15 ನಿಮಿಷದಂತೆ ಕೊಟ್ಟಿದ್ದೇನೆ, ಆದರೆ ಸಮಯದ ಅಭಾವ. ಅಂತಹ ಅಕ್ಕ ವಚನಗಳು ಅಂದರೆ ಎಲ್ಲರಿಗೂ ಕೂಡ ಮೀರುವಂಥದ್ದು. ನಮ್ಮ ಶ್ರೀಮತಿ ಒಂದು ವಚನವನ್ನು ಹೇಳಿದರು, ಆದ್ಯರ 60 ವಚನಕ್ಕೆ ದಂಡನಾಯಕರ 20 ವಚನ ಅಂತ. ಆದ್ಯರು ಅಂದರೆ ಯಾರು? ಜೇಡರ ದಾಸಿಮಯ್ಯ ಮೊದಲನೇ ವಚನಕಾರರು. ಆದ್ಯರ 60 ವಚನಕ್ಕೆ ದಂಡನಾಯಕರ 20 ವಚನ. ದಂಡನಾಯಕರು ಅಂದರೆ ಬಸವಣ್ಣವರು. ಬಸವಣ್ಣವರ 20 ವಚನ ಸಮಾನತೆ. ಆದ್ಯರ 60 ವಚನ ರಸ್ತ್ರೆ, ಆ 60 ವಚನಕ್ಕೆ ಬಸವಣ್ಣನವರ 20 ವಚನ ಸಮ. ದಂಡನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ ಸಮ. ನೋಡಿ, ಆ ಬಸವಣ್ಣನವರ ಇದು ಮಾಡಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ ಸಮ ಅಂತೆ. ಅಜಗಣ್ಣನ 5 ವಚನಕ್ಕೆ ಅಕ್ಕ ಮಹಾದೇವಿ ಅಕ್ಕನ 1 ವಚನ ನಿರ್ವಚನ ಅಂತ ಹೇಳ್ತಾರೆ ಯಾರು? ಚನ್ನ ಬಸವಣ್ಣ ಹೇಳ್ತಾರೆ. ಹಾಗೆ ಕೂಡಲ ಚನ್ನ ಸಂಗಮ ದೇವ ಅಂತ ಹೇಳ್ತಾರೆ. ಹಂಗೆ ಅವರು ಅಂದರೆ ಅಕ್ಕ ಮಹಾದೇವಿಯ 1 ವಚನ, ಅಜಗಣ್ಣನ 5 ವಚನಕ್ಕೆ, ಪ್ರಭುದೇವರ 10 ವಚನಕ್ಕೆ, ಬಸವಣ್ಣನವರ 20 ವಚನಕ್ಕೆ, ಜೇಡರ ದಾಸಿಮಯ್ಯನವರ
ಅರುವತ್ತು ವಚನಕ್ಕೆ ಸಮ ಅಂದರೆ ಅಕ್ಕ ಮಹಾದೇವಿ ಎಂಥ ಘನ ವ್ಯಕ್ತಿತ್ವವನ್ನು ಹೊಂದಿದ್ದು, ಎಂತಹ ಘನ ಬಾಳನ್ನು ಬಾಡಿದ್ದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಆ ಒಂದು ಸಂದರ್ಭ. ಯಾಕಂದರೆ ಇದು ಒಂದು ಕನ್ನಡಮಯ ಪ್ರಪಂಚ ಅಂತ ಸ್ಟಾರ್ಟ್ ಆದದ್ದೇ 12ನೇ ಶತಮಾನದಲ್ಲಿ. ಅಲ್ಲಿವರೆಗೆ ಪಂಡಿತ ಪಾಮರರು ಮಾತ್ರ ವಚನ ಸಾಹಿತ್ಯವನ್ನು ರಚಿಸುತ್ತಿದ್ದರು, ಪಂಡಿತ ಪಾಮರರು ಮಾತ್ರ ಕೇಳ್ತಾ ಇದ್ರು ಕೂತ್ಕೊಂಡು. ಆದರೆ ವಚನವನ್ನು ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಳೋ ರೀತಿ ಇರುತ್ತೆ. ಅದಕ್ಕೆ ಯಾವ ರೀತಿ ಇರಬೇಕು ಅಂದರೆ ನಮ್ಮ ಮಯ ಕನ್ನಡಮಯವಾಗಿರಬೇಕು, ಇಲ್ಲಿದೆಯೋ ವಚನಮಯವಾಗಿರಬೇಕು, ನಮ್ಮ ಕಿವಿಗಳು ಕೂಡ ಕರ್ಣಗಳು ಈ ವಚನವನ್ನೇ ಕೇಳೋದಕ್ಕೆ ತಯಾರಾಗಿರಬೇಕು, ಆ ರೀತಿ ಇದ್ದಾಗ ಮಾತ್ರ ಆಗುತ್ತೆ. ಅದಕ್ಕೆ ಒಂದೇ ಒಂದು ನಗೆಹನಿಯನ್ನು ಹೇಳಿ ನನ್ನ ಒಂದು ಈ ಒಂದು ಉಪನ್ಯಾಸಕ್ಕೆ ವಿರಾಮವನ್ನು ಹೇಳ್ತಾ ಇದ್ದಾನೆ. ಒಂದು ಕಾಲೇಜು, ಆ ಕಾಲೇಜಿನಲ್ಲಿ ಉಪನ್ಯಾಸಕರು ಯಾವಾಗಲೂ ಕೂಡ ಕನ್ನಡವನ್ನೇ ಮಾತನಾಡ್ತಾ ಇದ್ರು, ಯಾವುದೇ ಆಂಗ್ಲ ಪದವನ್ನು ಬಳಸ್ತಾ ಇರಲಿಲ್ಲ. ಯಾವುದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಇಂಗ್ಲೀಷ್ ಪದವನ್ನು ಹೇಳಿದರೂ ಕೂಡ ಆ ಇಂಗ್ಲೀಷ್ ಪದಕ್ಕೆ ತರ್ಜುಮೆಯಾಗಿ ಕನ್ನಡ ಪದವನ್ನೇ ಬಳಸ್ತಾ ಇರ್ತಾರೆ. ಹಾಗೆ ಒಂದು ಸಂದರ್ಭ, ಹೀಗೆ ಆ 1.5-2 ಗಂಟೆ ಸಂದರ್ಭ, ಆ ಸಂದರ್ಭದಲ್ಲಿ ಒಬ್ಬರು ಲೆಕ್ಚರರ್ ಒಳಗಡೆ ಬರ್ತಾರೆ. ಒಳಗಡೆ ಬಂದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ವಿದ್ಯಾರ್ಥಿಗಳು, ಕೀಟಲೆ ವಿದ್ಯಾರ್ಥಿಗಳಿರ್ತಾರಲ್ಲ, ಅವರು ಏನು ಮಾಡಿರ್ತಾರೆ, ಒಂದು ವಿದ್ಯುಚ್ಛಕ್ತಿ ಬಲ್ಬನ್ನು ಒತ್ತಿಸಿರ್ತಾರೆ, ಆ ಬಲ್ಬು ಉರಿತಾ ಇರುತ್ತೆ. ಆಗ ಅವ್ರು ಅಂದ್ಕೊಂಡಿರ್ತಾರೆ, ಈಗ ಆ ವ್ಯಕ್ತಿ ಏನು ಮಾಡ್ತಾರೆ, ಆ ಲೆಕ್ಚರರು ಉಪನ್ಯಾಸಕರು ನೋಡೋಕೆ ಆಂಗ್ಲ ಪದವನ್ನು ಬಳಸಲೇಬೇಕು, ಹಂಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಅವರು ಒಳಗಡೆ ಪ್ರವೇಶ ಮಾಡಿದಾಗ ಹೀಗೆ ಸುತ್ತ ನೋಡ್ತಾರೆ, ಸುತ್ತ ನೀಡಿದಾಗ ಬೆಳಕಿರಬೇಕಾದ್ರೆ ಆ ವಿದ್ಯುಚ್ಛಕ್ತಿ ಅವಶ್ಯಕತೆ ಇಲ್ಲ, ಎಲ್ಲ ನೋಡ್ಕೊಳ್ತಾ ಇರ್ತಾರೆ ತಮ್ಮ ತಮ್ಮನ್ನ, ಏನಾದರೂ ಇಲ್ಲಾಂದರೆ ಸ್ವಿಚ್ ಆಫ್ ಮಾಡು ಅಂತನೋ, ಅದು ಬಲ್ಬ್ ಉರಿತಾ ಇದೆ ಅಂತನೋ, ಏನಾದರೂ ಒಂದು ಆಂಗ್ಲ ಪದವನ್ನು ಬಳಸ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಆಗ ಅವ್ರು ಹೇಳ್ತಾರೆ ಕನ್ನಡ ಉಪನ್ಯಾಸಕರು, ದಿನಕರನ ಬೆಳಗಿನಲ್ಲಿ ದೀವಟಿಗೆಯನ್ನು ಹಚ್ಚಿದ ಧೀರನಾರು ಅಂತಾರೆ. ದಿನಕರನ ಬೆಳಕಿನಲ್ಲಿ ದೀಬಟಿಗೆಯನ್ನು ಹಚ್ಚಿದ ಧೀರನಾರು ಅಂತ ಹೇಳಿದಾಗ, ಧೀರ ಅಂದ ತಕ್ಷಣ ಯಾರು ಆ ಸ್ವಿಚ್ಚನ್ನು ಆನ್ ಮಾಡಿದ್ನೋ ಅವನು ಖುಷಿಯಾಗ್ಬಿಡ್ತು, ನನ್ನನ್ನು ಧೀರ ಅಂತ ಕರಿತಾ ಇದ್ದಾರೆ ಅಂತ. ಆಗ ನಾನು ಸಾರ್ ಅಂತ ಎದ್ದು ನಿಂತ್ಕೊಳ್ತಾನೆ. ಎದ್ದು ನಿಂತ್ಕೊಂಡಾಗ ಆಗ ಅವ್ರು ಹೇಳ್ತಾರೆ ಆ ಉಪನ್ಯಾಸಕರು, ಅಯ್ಯೋ ಹದಮ ಗುಂಡಿಯನ್ನು ಹದಮು ಅಂತಾರೆ. ಅಂದರೆ ಆಗಲಾದರೂ ಸ್ವಿಚ್ಚು ಅಂತನೋ ಅಥವಾ ಬಲ್ಬು ಅಂತನೋ ಅಂತ ಹೇಳ್ಕೊಂಡಿರ್ತಾರೆ, ಆದರೆ ಹೇಳಲ್ಲ, ಅಯ್ಯೋ ಹದಮ ಗುಂಡಿಯನ್ನು ಹದಮು ಅಂತ ಹೇಳ್ತಾರೆ. ಹಾಗೆ ನಮ್ಮ ಮನಸ್ಸು ಹೇಗಿರಬೇಕು ಅಂದ್ರೆ, ವಚನಮಯ ಇವತ್ತು ಬಂದಿದ್ದೀವಿ, ನಮ್ಮ ಬೇರೆ ಚಿಂತೆ ಎಲ್ಲ ಬಿಟ್ಬಿಡೋಕೆ ಇವತ್ತು ಇಲ್ಲಿದ್ದೀವಿ, ಈ ಕ್ಷಣವನ್ನು ಆಸ್ವಾದಿಸಬೇಕು. ನಾವು ಇಟ್ಕೊಂಡು ಇಲ್ಲಿ ಮನೆ ಯೋಚನೆ ಮಾಡ್ತೀವಿ, ನನ್ನ ಮನೆಯವರು ಏನು ಮಾಡ್ತಾ ಇದ್ದಾರೋ, ನನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೋ ಅನ್ನೋ ಒಂದು ಭಾವನೆ ಇದ್ದಾಗ ಇಲ್ಲಿರುವಂಥ ಕ್ಷಣವನ್ನು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. ಸೋಮನಾಥಪುರಕ್ಕೆ ಹೋದಾಗ ಸೋಮನಾಥಪುರದಲ್ಲಿ ಏನು ಸೌಂದರ್ಯ ಇದೆ ಆ ಸೌಂದರ್ಯವನ್ನು ಸವಿಬೇಕು. ಸೋಮನಾಥಪುರದಲ್ಲಿ ನಿಂತ್ಕೊಂಡು ಇಲ್ಲಿ ಚೆನ್ನಾಗಿಲ್ಲ, ಬೇಲೂರು ಚೆನ್ನಾಗಿದೆ ಅನ್ನೋದು, ಬೇಲೂರಿಗೆ ಹೋಗ್ಬಿಟ್ಟು ಏ ಬೇಲೂರಲ್ಲಿ ಶಿಲುಬಾಲಿಕೆಗಳ ಕೆತ್ತನೆ ಚೆನ್ನಾಗಿಲ್ಲ, ಹಳೆಬೀಡಲ್ಲಿ ಚೆನ್ನಾಗಿದೆ ಅನ್ನೋದು, ಹಳೆಬೀಡಲ್ಲಿ ಹೋಗ್ಬಿಟ್ಟು ಅಜಂತ ಎಲ್ಲೋರ ಚೆನ್ನಾಗಿದೆ ಅಂತ ಆ ರೀತಿ ನಕಾರಾತ್ಮಕ ಮನೋಭಾವನೆಯನ್ನು, ಅತೃಪ್ತಿ ಮನೋಭಾವನೆ ಯಾರು ಹೊಂದಿರ್ತಾರೋ ಎಲ್ಲೂ ಕೂಡ ಸಂತೋಷವಾಗಿರೋದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲಿರ್ತೀವೋ ಆ ಕ್ಷಣದಲ್ಲೇ ಸಂತೋಷವನ್ನು ಪಡೆಯೋದಕ್ಕೆ ಸಾಧ್ಯ ಆಗಬೇಕು ಅಂತ ಹೇಳ್ತಾ ಅಕ್ಕ ಮಹಾದೇವಿಯವರ ಒಂದು ಉಪನ್ಯಾಸವನ್ನು ಮೇಡಮ್ಮು ಕೆಲವೇ ತಿಂಗಳುಗಳಲ್ಲಿ, ಅಂದರೆ ಒಂದು 2 ತಿಂಗಳಾಗಿರ್ಬೋದು ಮೇಡಮ್ ಪರಿಚಯ ಆಗಿ ನಿಮಗೆ ಒಂದು ನಮ್ಮ ಒಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಶರಣ ವಿಶ್ವವಚನ ಫೌಂಡೇಶನ್ನೊಂದಿಗೆ ಅಂದರು ಅಂದ್ಕೊಂಡು. ಆದರೆ ತುಂಬ ಜನ 125-130 ಜನ ಎನ್ರೋಲ್ ಆಗಿದ್ದಾರೆ ಅಂದರು. ಆದರೆ ಇಲ್ಲಿ ಬೆರಳೆಣಿಕೆ ಎಷ್ಟು ಬಂದರು ಅಂದರೆ ನಮ್ಮ ನಡೆಸುಚಿ ನುಡಿಸುಚಿ ಅನ್ನೋದು ನಮಗೆ ಜ್ಞಾಪಕ ಆಗುತ್ತೆ ಅಲ್ವಾ. ವಿದ್ಯಾರ್ಥಿಗಳಾದಂತಹ ನಾವೇ ಹೇಳದಂತೆ ನಡ್ಕೊಳ್ಳಿಲ್ಲ ಅಂದರೆ ಅದು ಕಷ್ಟ ಆಗುತ್ತೆ. ಆದರೂ ಕೂಡ ಇದು ಒಂದು ರೀತಿ, ಅವ್ರು ಬರದೇ ಇದ್ದರೂ ಕೂಡ ಅವರಿಗೆ ಈ ಒಂದು ಉಪನ್ಯಾಸವನ್ನು ಮತ್ತು ಇಲ್ಲಿದ್ದಂತಹ ಅತಿಥಿಗಳು ಮಾತನಾಡೋದನ್ನು ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ, ಅವರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆ ಮಾಡೋಣ. ಇಂತಹ ಒಂದು ಕಾರ್ಯಕ್ರಮದಿಂದ ನಾವು ವಂಚಿತರಾದ ಅನ್ನೋ ಭಾವನೆ ಬರಬೇಕು. ಪ್ರತಿಯೊಬ್ಬರು ಕೂಡ ಮುಂದೊಂದು ದಿನ ಈ ಎಲ್ಲ ಉಪನ್ಯಾಸ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಈ ಒಂದು ಪ್ರಚಾರೋಪನ್ಯಾಸ ಕಾರ್ಯಕ್ರಮದ ಪ್ರಯೋಜನವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಆಗಬೇಕು ಅಂತ ಹೇಳ್ತಾ ಈ ದಿನ ನಮ್ಮ ಈ ಒಂದು ಶರಣ ವಿಶ್ವವಚನ ಫೌಂಡೇಶನ್ನ ಸಹಯೋಗದೊಂದಿಗೆ ಈ ಮಹಿಳಾ ದಿನಾಚರಣೆ ಮತ್ತು ಪ್ರಚಾರೋಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮ ಸೇರಿರೋರು ಕಡಿಮೆ ಆದರೂ ಕೂಡ ಇರೋರು ತುಂಬ ಏನು ಉತ್ತಮ ಮನಸ್ಥಿತಿಯುಳ್ಳವರು ಅಲ್ವಾ. ಒಬ್ಬರು ಸಾಕು ನಮಗೆ, ಸಾವಿರಾರು ಜನ ಒಲ್ಲದ ಮನಸ್ಥಿತಿಯವರು ಇರೋದಕ್ಕಿಂತ ಒಬ್ಬರು ಒಪ್ಪುವ ಮನಸ್ಥಿತಿಯರಿದ್ದರೆ ಅದು ಸಾಕು ಅಂತ ಹೇಳ್ತಾ ಈ ಒಂದು ಮನಸ್ಥಿತಿಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲು ಅವಕಾಶ ಮಾಡಿಕೊಟ್ಟಂತಹ ಡಾಕ್ಟರ್ ಎಚ್ ರಾಜೇಶ್ವರಿ ಮೇಡಮ್ ಅವರಿಗೆ, ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶರಣ ವಿಶ್ವವಚನ ಫೌಂಡೇಶನಿಂದ ಭಜನಾ ಮಂಡಳಿಯರಿದ್ದಾರೆ, ಮತ್ತು ಕೇಂದ್ರೀಯ ಸಚಾಲಕರಾದಂಥ ಲಿಂಗಣ್ಣವರಿದ್ದಾರೆ, ನಮ್ಮ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಅನಿತಾ ನಾಗರಾಜ್ ಅವರಿದ್ದಾರೆ, ಮತ್ತು ನಮ್ಮ ಉಮಾಪತಿ ಅವರಿರೋ ಉಪಾಧ್ಯಕ್ಷರು, ಮತ್ತು ಇನ್ನೆಲ್ಲ ಎಲ್ಲ ಚಟುವಟಿಕೆಗಳಿಗೆ ಬೆಂಗಾವಲಾಗಿರುವಂತಹ ಮಡದಿ ಹೆಂಡತಿ ಚೆನ್ನಾಗಿದ್ದರೆ ಏನು ಬೇಕಾದರೂ
ಏನೋ ಯಾವುದೇ ಕೆಲಸವನ್ನು ಕೂಡ ಚೆನ್ನಾಗಿ ಮಾಡ್ಬೋದು. ಅದಕ್ಕೆ ಹೇಳ್ತಾರೆ ಯಾರು, ಜನರ ದಾಸಿಮಯ್ಯ, ಬಂಧುದನ್ನರಿದು ಬಳಸುವಳು, ಬಂಧುದ ಪರಿಣಾಮಿಸುವಳು, ಬಂಧು ಬಳಗವೇ ಮರೆಸುವಳು, ದುಗ್ಗಳೆಯ ತಂದು ಬದುಕಿದ್ರು ಕಾಣ ರಾಮನಾಥ ಅಂದ್ಬಿಡ್ತಾರೆ. ಮನೆಯಲ್ಲಿ ಹೆಂಡತಿ ಚೆನ್ನಾಗಿದ್ದರೆ ಏನು ಬೇಕಾದರೂ ಕೆಲಸವನ್ನು ಚೆನ್ನಾಗಿ ಮಾಡೋದು. ನಾನು ಎಲ್ಲೇ ಯಾವುದೇ ಚಟುವಟಿಕೆಗಳಿಗೆ ಹೋದರೂ ಕೂಡ ನನ್ನ ಜೊತೆಗೆ ಬಂದು ಈ ಎಲ್ಲ ಚಟುವಟಿಕೆಗಳಿಗೆ ಒಂದು ರೀತಿ ಆಧಾರವಾಗಿದ್ದಾರೆ ಅವರಿಗೆ. ಮತ್ತು ಈ ಒಂದು ಕಾರ್ಯಕ್ರಮವನ್ನು ಪ್ರಯೋಜನವನ್ನು ಪಡೆದಂಥ ಮತ್ತು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದಂತಹ ಈ ಒಂದು ಅಕ್ಕ ಮಹಾದೇವಿ ಅಧ್ಯಯನ ಮತ್ತು ಸಂಶೋಧನಾ ಪೀಠದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ಬೋಧಕೇತರ ಸಿಬ್ಬಂದಿದ್ದವರಿಗೆ ಮತ್ತು ಈ ಸ್ನಾತಕೋತ್ತರ ಪದವಿಯನ್ನು ಪಡೆಯುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಅರ್ಪಿಸಿ ನನ್ನ ಈ ಒಂದು ಪ್ರಚಾರೋಪನ್ಯಾಸಕ್ಕೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಬಸವ, ಜೈ ಶರಣ. ಉಪನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಡಾಕ್ಟರ್ ವಚನ ಕುಮಾರ ಸ್ವಾಮಿ ಅವರಿಗೆ ಧನ್ಯವಾದಗಳು. ಸರಿ.